ಇವತ್ತಿನ ದಿವಸ ನಮ್ಮ ಸಬ್ಜೆಕ್ಟ್ ಅಂತ ಹೇಳ್ತಾ ಇರೋದು ಪ್ರಾರ್ಥನೆ ಕುರಿತಾಗಿ. ಟೈಟಲ್ ಅಲ್ಲಿ ನೀವು ನೋಡಿರಬಹುದು, ದಿ ಲಾರ್ಡ್ಸ್ ಪ್ರೇಯರ್ ಅಂತ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಲಿ, ಅದೇ ತರ ಪ್ರವಾದಿಗಳಾಗಲಿ, ಎಷ್ಟೋ ಸೇರಿ ನಮ್ಮ ಬೈಬಲ್ ನಾವು ಮೊದಲಿಂದ ಓದುವಾಗ ಎಷ್ಟೋ ಸೇರಿ ದೇವರ ಹತ್ರ ಪ್ರಾರ್ಥನೆ ಮಾಡುವಂತ ವಿಷಯಗಳು, ಇಲ್ಲಾಂದ್ರೆ ದೇವರಿಗೆ ಡೈರೆಕ್ಟ್ ಆಗಿ ಅವ್ರು ಮಾತಾಡೋದಂತ ಸಂಗತಿಗಳು, ದೇವರ ಅವರೊಟ್ಟಿಗೆ ಮಾತಾಡೋದಂತ ಸಂಗತಿಗಳು ನಾವು ಎಷ್ಟೋ ನೋಡ್ತೇವೆ. ಇವತ್ತಿನ ದಿವಸ ನಾವು ನೋಡ್ಬೋದು ಸುಮಾರು ಪ್ರೇಯರ್ಗಳು ನಮಗೆ ಅನ್ಸುತ್ತೆ. ಎಸ್ಪೆಷಲಿ ಈ ಕೋವಿಡ್ ಬಂದಿರೋ ಟೈಮಲ್ಲಿ ಎಲ್ಲಿ ನೋಡಿದ್ರು ಬ್ರದರ್ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಅಂತ ಮೆಸೇಜ್ಗಳೇ ಮೊಬೈಲ್ ಅಲ್ಲಿ ಹೆಚ್ಚಾಗಿರೋದು. ಸೊ ಇವತ್ತು ಪ್ರಾರ್ಥನೆ ಕುರಿತಾಗಿ ನಾವು ಇದ್ ಮಾಡುವಾಗ ವಿವಿಧ ರೀತಿಯಾಗಿರೋದು ಪ್ರಾರ್ಥನೆ. ಒಂದು ಪ್ರಾರ್ಥನೆ ಆಕ್ಚುಲಿ ಒಂದು ಮಗುಗೆ ಆಗ್ಲಿ ಒಬ್ಬ ವಿಶ್ವಾಸಿಗೆ ಆಗ್ಲಿ ಒಂದು ಪ್ರಾರ್ಥನೆ ಶುರು ಮಾಡುತ್ತಾ ಇರೋದು ಮೊದಲನೇ ವೇದಿಕೆ ಅಂತ ಹೇಳ್ತಾ ಇರೋದು ಅವ್ರ ಮನೆಯಲ್ಲಿ. ಆ ಮನೆಯಲ್ಲಿ ತಂದೆ ತಾಯಿ ಜೊತೆನೆ ಚಿಕ್ಕ ವಯಸ್ಸಿಂದೇನೆ ಅವ್ರಿಗೆ ಹೇಳಿಕೊಡುವಂತ ರೀತಿಯಲ್ಲಿ ಅವರು ಓದ್ತಾರ ರೀತಿಯಲ್ಲಿ ಅವ್ರು ಪ್ರಾರ್ಥನೆ ಮಾಡ್ತಾ ಇರೋ ರೀತಿಯಲ್ಲಿ ಅದು ನೋಡ್ಕೊಂಡು ಬೆಳೆಯುತ್ತಾ ಇರೋದು ಮಕ್ಕಳು. ಸೊ ಆ ಮಕ್ಕಳು ಏನಾಗುತ್ತೆ ಅಂತ ಹೇಳಿ ಅದಾದ್ಮೇಲೆ ಸಭೆಗೆ ಒಂದಾಗಿ ಬರ್ತಾರೆ. ಇಲ್ಲಿ ಏನಾಗುತ್ತೆ ಮತ್ತೆ ಒಟ್ಟಾಗಿ ಅದಕ್ಕಿಂತ ಮುಂಚಿತವಾಗಿ ಮಕ್ಕಳು ಮನೆಯಲ್ಲಿ ತಂದೆ ತಾಯಿಯಿಂದ ಕಲಿತಾರೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಪರ್ಸನಲ್ ಪ್ರೇಯರ್, ಪರ್ಸನಲ್ ಆಗಿ ಅವ್ರ ದೇವ್ರ ಜೊತೆ ಮಾತಾಡ್ಲಿಕ್ಕೆ ಬೆಳಿಗ್ಗೆ ಎದ್ದೇಳುವಾಗ, ಊಟ ತಿಂಡಿ ಮಾಡುವಾಗ, ಅದೇ ತರ ನಿದ್ರೆ ಮಾಡ್ಲಿಕ್ಕೆ ಹೋಗುವಾಗ ಪ್ರಾರ್ಥನೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು, ದೇವ್ರು ಕೊಟ್ಟಂತ ಎಲ್ಲಾ ಸಹಾಯಕ್ಕೇನು ದೇವರಿಗೆ ಧನ್ಯವಾದ ಹೇಳಬೇಕು ಅಂತ ಒಂದ್ರೇಳಿ ಹೇಳಬೇಕು ಅಂತ ಮನಸ್ಸಿಗೆ ಅದು ಆಕ್ಚುಲಿ ತಂದೆ ತಾಯಿಯಿಂದ ಕಲಿತಾ ಇರೋದು. ಸೊ ಇದು ಪರ್ಸನಲ್ ಪ್ರೇಯರ್. ಮೊದಲನೇದಾಗಿ ನಾವು ಕುಟುಂಬಸ್ಥರಾಗಿ ಎಲ್ಲರೂ ತಂದೆ ತಾಯಿ ಮಕ್ಕಳು ಎಲ್ಲರಿಗೂ ಸೇರಿ ಪ್ರಾರ್ಥನೆ ಮಾಡೋದು ಅಂತ ಇಷ್ಟ ನಾವೆಲ್ಲ ಮನೆಯಲ್ಲೂ ಪ್ರಾರ್ಥನೆ ನಡೀತಾ ಇದ್ವಿ. ಮೂರನೇ ವಿಷಯ ಆಗಿ ಅಂತ ಹೇಳಿದ್ರೆ ನಾವು ಫೆಲೋಶಿಪ್ ಆಗಿಲ್ಲ ಅಂದ್ರೆ ಗ್ರೂಪ್ ಪ್ರೇಯರ್. ನಾವು ಯಾವ್ದಾದ್ರು ಒಂದು ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರ ಅದು ಸಭೆಯಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ಇಲ್ಲಾಂದ್ರೆ ಬೇರೆ ಯಾವುದೋ ಒಂದು ಸ್ಥಳದಲ್ಲಿ ಆಗಲಿ ಯಾವ್ದೋ ಒಂದು ವಿಷಯಕ್ಕೋಸ್ಕರನೇ ಪ್ರಾರ್ಥನೆ ಮಾಡ್ಲಿಕ್ಕೆ ಸೇರಿ ಬರುವಂತ ಗ್ರೂಪ್ ಪ್ರೇಯರ್. ಸೊ ಪ್ರಧಾನ ಆಗಿ ಈ ಮೂರು ವಿಷಯಗಳಲ್ಲಿ ನಾವು ನೋಡೋಣ. ಅದಕ್ಕಿಂತ ಈ ವಿಷಯಗಳಲ್ಲಿ ನಾವು ತುಂಬಾ ಡೀಟೇಲ್ ಆಗಿ ಹೋಗೋದಕ್ಕಿಂತ ಮುಂಚೆ ಒಂದು ವಾಕ್ಯ ಓದೋಣ. ಮತ್ತಾಯನ ವರದ ಸುವಾರ್ತೆ 6:9-13 ವಾಕ್ಯ. ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನಾಗಿ ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ನಮ್ಮನ್ನ ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನ ತಪ್ಪಿಸು, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆ. ಇದು ಆಕ್ಚುಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಹೀಗೆ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದಾರೆ. ಕೆಲವೊಂದು ನಾವು ಸ್ಪೀಚ್ಗಳಲ್ಲಿ ನಾವು ಹೇಳಿರ್ಬೋದು ಇದೇ ಬಾಯ್ಪಾಠ ಮಾಡಿ ಹೇಳಿದ್ರೆ ಅದು ಆ ಪ್ರಾರ್ಥನೆ ಅಂತ ಲೆಕ್ಕದಲ್ಲಿ ಅಲ್ಲ ಯೇಸು ಸ್ವಾಮಿ ಇಲ್ಲಿ ಹೇಳಿರೋದು. ಯೇಸು ಸ್ವಾಮಿ ಹೇಳಿರೋದ್ರೆ ನೀವು ಹೀಗೆ ಪ್ರಾರ್ಥನೆ ಮಾಡಿ ಅಂತ ಹೇಳುವಾಗ ಇದರಲ್ಲಿ 3-4 ಸಂಗತಿ ನಾವು ನೋಡಬಹುದು. ಮೊದಲನೇದಾಗಿ ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ ಹೇಳುವಾಗ ದೇವರಿಗೆ ಸ್ತೋತ್ರ ಮಾಡ್ದ. ಆ ಎರಡು ಲೈನ್ ಅಲ್ಲಿ ಮೇನ್ ಆಗಿರೋದು ಅಂತ ಹೇಳಿದ್ರೆ ದೇವರಿಗೆ ಇಲ್ಲಿ ತಂಗ ನಮ್ಗೆ ಕೊಟ್ಟಂತ ಎಲ್ಲಾ ಉಪಕಾರಗಳಿಗೇನು, ಆಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ, ಆಸ್ತಿ, ಅಂದಸ್ ಎಲ್ಲದಕ್ಕೇನು ದೇವರಿಗೆ ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡುವ ಸ್ತೋತ್ರ ಸಲ್ಲಿಸಬೇಕಾಗಿತ್ತು. ನಮ್ಮ ಸಭಾ ವಿಚಾರಗಳಲ್ಲಿ ನಾವು ನೋಡುವಾಗ ನೋಡ್ತೀನಿ ಫಸ್ಟ್ ಸಭೆಯಲ್ಲಿ ನಾವು ಶುರು ಮಾಡ್ತಾರೆ ಸ್ತೋತ್ರದಿಂದ ಶುರು ಮಾಡ್ತಾರ ಅದು ಆರಾಧನೆಗೆ ನಾವು ಸೇರಿ ಬರುವಾಗ. ಇಲ್ಲಿ ಪರಲೋಕದಲ್ಲಿರುವ ತಂದೆಯೇ ಅಂತ ಹೇಳಿ ದೇವರಿಗೆ ಸ್ತೋತ್ರ ಹೇಳ್ತಾ ಇರೋದು ವಿಚಾರ. ಅದರಲ್ಲಿ ನಿನ್ನ ಚಿತ್ತ ನಿನ್ನ ರಾಜ್ಯ, ನಿನ್ನ ಚಿತ್ತ ಏನಂತ, ನಿನ್ನ ರಾಜ್ಯ ಏನಂತ ತಿಳುವಳಿಕೆಯುಳ್ಳ ಮಕ್ಕಳಾಗಿ ಅದು ಈ ಪ್ರಪಂಚದಲ್ಲಿ ಬರಲಿ ಅಂದ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇರೋದು. ಮೂರನೇ ವಿಚಾರ ನೋಡೋದಾದ್ರೆ ಅನುದಿನದ ಆಹಾರ. ಒಂದು ದೇವರಿಗೆ ಸ್ತೋತ್ರ ಮಾಡ್ತಾ ಇರೋದು, ಇನ್ನೊಂದು ದೇವರ ರಾಜ್ಯ ಬಗ್ಗೆ, ದೇವರ ಚಿತ್ತ ಬಗ್ಗೆ ನಾವು ತಿಳುವಳಿಕೆ ಉಳ್ಳವರಾಗಿರೋದು. ಮೂರನೆಯದು ಅನುದಿನ ಆಹಾರ. ನಮಗೆ ಈ ಭೂಮಿಯಲ್ಲಿ ನಾವು ಹುಟ್ಟಿ ಸಾಯತಂಗ ಇರೋದು, ನಮಗೆ ಬದುಕಲಿಕ್ಕೆ ಅವತ್ತಿನ ಅವತ್ತು ಏನ್ ಬೇಕಾಗಿರೋದು ಅದು ಕೊಡಬೇಕು ಅಂತ ಬೇಡಿಕೆ. ನಾಲ್ಕನೇ ವಿಷಯ ಅಂತ ಹೇಳಿದ್ರೆ ನಮ್ಮನ್ನೇ ಶೋಧನೆಯೊಳಗೆ. ಅದು ಅಲ್ಲದಲ್ಲೇ ಒಂದು ವಿಷಯ ಏನಂತ ಹೇಳಿದ್ರೆ ನಾವು ನಮಗೆ ಯಾರಾದ್ರೂ ಮೋಸ ಮಾಡಿದ್ರೆ, ಇಲ್ಲಾದ್ರೆ ನಮಗೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರ ತಪ್ಪುಗಳು ನಾವು ಹೆಂಗೆ ಕ್ಷಮಿಸ್ತೀವಿ, ಯಾವ ರೀತಿಯಲ್ಲಿ ಕ್ಷಮಿಸ್ತೀವಿ, ಅದೇ ರೀತಿಯಾಗಿ ತಪ್ಪುಗಳು ಕ್ಷಮಿಸಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆ ಒಂದು ಪ್ರೇಯರ್ ಹೇಳಿಕೊಟ್ಟಿದೆ ಅಂತ ಹೇಳಿದ್ರೆ ನೀವು ಮಾಡುವಾಗ ಈ ವಿಷಯಗಳು, ಈ ಪದಗಳೆಲ್ಲ ನಿಮಗೆ ಬರಬೇಕಾಗಿರೋದು
ಈ ಕಾರ್ಯಗಳು ನಿಮ್ಮ ಹೃದಯದಲ್ಲಿ ಆಗಬೇಕು ಅಂತ ಯೇಸು ಸ್ವಾಮಿ ಬಯಸಿರುತ್ತೆ. ನೋಡಿ ನಮ್ಮನ್ನೇ ಶೋಧನೆ ಅಷ್ಟ ಐದನೇದಾಗಿ ಹೇಳ್ತಾ ಇರೋದು ವಿಷಯ ಅಂತ ಹೇಳಿದ್ರೆ ಬೇರೆ ಯಾವುದಾದ್ರೆ ದೇವರಿಂದ ನಮಗೆ ಪ್ರೊಟೆಕ್ಷನ್ ಬೇಕು. ಆ ಪ್ರೊಟೆಕ್ಷನ್ಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ಇದಕ್ಕೋಸ್ಕರ ಅಲ್ಲಿ ಹೇಳ್ತಾ ಇರೋದು ನಮ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಅಂದ್ರೆ ಸಣ್ಣ ಸಬ್ಜೆಕ್ಟ್ ಅಲ್ಲ ಇದು, ಆದ್ರೂ ಇವತ್ತು ನಮ್ಗೆ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಟ್ಟಿಗೆ ನಾವು ಇದ್ ಮಾಡ್ಕೊಳ್ಳೋಣ. ನಿಮ್ಮ ಅನುಕೂಲವಾಗುತ್ತೆ. ಇನ್ನೊಂದು ವಾಕ್ಯವನ್ನ ಫಿಲಿಪಿಯನ್ಸ್ ಅಪೊಲೋನು ಫಿಲಿಪಿಯನ್ಸ್ ಅವ್ರಿಗೆ ಪತ್ರಿಕೆ ಫಿಲಿಪಿಯದವರ ಮೂರನೇ ಅಧ್ಯಾಯ ಎಂಟನೇ ವಾಕ್ಯ. ಇಷ್ಟೇ ಅಲ್ಲದೆ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನ ನಷ್ಟವೆಂದೆನಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆನಿಸುತ್ತೇನೆ. ನೋಡಿ ಇಲ್ಲಿ ಪ್ರಿಯರ ಹೇಳ್ತಾ ಇರೋದು ಒಂದು ವಿಷಯ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನ್ ಹೇಳಿ ಕೊಟ್ಟಿರೋ ಲಾರ್ಡ್ಸ್ ಪ್ರೇಯರ್ ಅಂತ ಹೇಳಿ ಎಲ್ಲಾರು ಪ್ರಾರ್ಥನೆ ಮಾಡ್ತಾ ಇರುವಾಗ ಮೊದಲನೇದಾಗಿ ಇಲ್ಲಿ ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಕ್ರಿಸ್ತ ಯೇಸು ಕ್ರಿಸ್ತನು ಯಾರು ಅಂತ ಅವನ್ನೇ ನಾವು ತಿಳ್ಕೊಬೇಕಾಗಿರೋದು. ಅವನ್ ಮಾಡಿರೋದು ಏನಕ್ಕೋಸ್ಕರ, ಬಂದಿರೋದು ಏನಕ್ಕೋಸ್ಕರ, ನಮಗೋಸ್ಕರ ಏನೇನ್ ಮಾಡಿದಾರ ಅಂತ ತಿಳ್ಕೊಂಡಾದ್ಮೇಲೆ ಯೇಸು ಕ್ರಿಸ್ತನ್ ಕೊಟ್ಟಂತ ಈ ಪ್ರಾರ್ಥನೆ ಲಾರ್ಡ್ಸ್ ಪ್ರೇಯರ್ ನಮಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಐದು ವಿಷಯಗಳು ಇದರಲ್ಲಿ ಇದೆ. ಈ ಐದು ವಿಷಯಗಳಲ್ಲಿ ಏನೇನು ನಮ್ಮ ಇದರಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನೋಡಿ ಫಿಲಿಪಿಯರ್ವರ್ದಿ ಇದ್ರಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿ ನೋಡಿ ನಾಲ್ಕನೇ ವಿಷಯ ಬರುವಾಗ ಪ್ರಾರ್ಥನೆ ಮಾಡ್ತಾರೆ. ಬೆಳಿಗ್ಗೆ ಆಗ್ಲಿ, ಸಂಜೆ ಆಗ್ಲಿ, ರಾತ್ರಿ ಆಗ್ಲಿ, ಯಾವಾಗ್ಲಾದ್ರೆ ಒಂದು ಪ್ರಾರ್ಥನೆ ಮಾಡುವಾಗ ಅವನ್ನೇ ಪರಿಶೋಧನೆ ಮಾಡಿಕೊಂಡು ಅವನು ಯಾವ ರೀತಿಯಲ್ಲಿ ಬೇರೆಯವರಿಗೆ ನನ್ನ ತಪ್ಪು ಕ್ಷಮಿಸಿ ಅಂತ ದೇವರ ಹತ್ರ ಬೇಡ್ಕೊಳ್ತಾ ಇರುವಾಗ ನಾವು ಮಾಡಿರೋದಂತ ಬೇರೆಯವರಿಂದ ಆಗಿರೋದು ಮೋಸಗಳಾಗ್ಲಿ, ಇಲ್ಲದ್ರೆ ಬೇರೆಯವರಿಗೆ ನಾವು ಮಾಡಿದ ತಪ್ಪುಗಳಾಗ್ಲಿ, ಅದು ನಾವು ನಮಗೆ ಮನಪೂರ್ವವಾಗಿ ನಮ್ಮ ಮನಸ್ಸಲ್ಲಿನೇ ನಾವು ಅದು ಪಶ್ಚಾತ್ತಾಪ ಪಟ್ಕೊಂಡು ನಾವು ಈ ಪ್ರಾರ್ಥನೆ ಮಾಡ್ತೀವಿ. ಇದು ಯಾವ ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿ ಯಾವ ರೀತಿಯಲ್ಲಿ ಚೇಂಜ್ ಇಲ್ಲದಲ್ಲಿ ನಾವು ಏನ್ ಹೇಳ್ತಾ ಇದ್ದೇನೆ, ಪರಲೋಕದಲ್ಲಿ ಇರೋ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗ್ಲಿ ಅಂದ್ರೆ ಆ ಸ್ತೋತ್ರ ಎಲ್ಲಿ ಹೋಗುತ್ತೆ. ಅದೇ ರೀತಿಯಾಗಿ ಬೇರೆಯವ್ರ ತಪ್ಪು ಕ್ಷಮಿಸೋದಲ್ಲೇ ನಮ್ಮ ಬಾಯಲ್ಲಿ ಬರ್ತಾ ಇದೆ ಏನಂತ, ಅವ್ರ ಶಬ್ದ ತಪ್ಪು ನಾವು ಕ್ಷಮಿಸ್ತಾ ಇರೋ ತರನೇ ಒಂದು ತಪ್ಪು, ನಾವು ಅವ್ರದೇ ತಪ್ಪೇ ಕ್ಷಮಿಸ್ಲಿಲ್ಲ ಮತ್ತೆ ನಮ್ಮ ತಪ್ಪೇ ಕ್ಷಮಿಸ್ತಾರೆ. ಫಾರ್ಗಿವ್ನೆಸ್, ಇನ್ನೊಬ್ಬರಿಂದ ನಮಗೆ ಆಗಿರೋದು ನೋವುಗಳು ತೊಂದರೆಗಳು ನಾವು ಕ್ಷಮಿಸದಲ್ಲೇ ನಮ್ಮಿಂದ ದೇವರಿಗೆ ಆಗಿರೋದು ತೊಂದರೆಗಳಾಗ್ಲಿ, ಬೇರೆಯವರಿಗೆ ನಮ್ಮಿಂದ ಆಗಿರೋದು ಏನ್ ಕ್ಷಮಿಸ್ತಾರೆ ಹೇಳಿ ನೋಡೋಣ. ಇನ್ನೊಂದು ವಾಕ್ಯ ಓದೋಣ, ಮತ್ತಾಯನ ವರದ ಸುವಾರ್ತೆ 18:19-20. Matthew 18:19-20. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದ್ರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುತ್ತೆಂದು ನಿಮಗೆ ಹೇಳುತ್ತೇನೆ. ಯಾಕಂದರೆ ಇಬ್ಬರು ಮೂವರು ನನ್ನ ಹೆಸರಲ್ಲಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂತ. ನೋಡಿ ಇಲ್ಲಿ ಹೇಳ್ತಾ ಇರೋದು ವಿಷಯ ಏನಂತ ಹೇಳಿದ್ರೆ, ಮತ್ತೆ ಏನ್ ಹೇಳ್ತಾ ಇದ್ದಾರೆ, ಒಂದೇ ಮನಸ್ಸುಳ್ಳವರಾಗಿ ನಾವು. ಇದು ಆಕ್ಚುಲಿ ಗ್ರೂಪ್ ಪ್ರೇಯರ್, ಇಲ್ಲಾಂದ್ರೆ ನಾವು ಸಭೆಯಾಗಿ ಸೇರಿ ಬರುವಾಗ, ಇಲ್ಲಾಂದ್ರೆ ನಾವು ಯಾವ್ದಾದ್ರು ಒಂದು ಮೀಟಿಂಗ್ ಅಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಬರುವಾಗ, ಏನಕ್ಕೆ ಫಾರ್ ಎಕ್ಸಾಂಪಲ್ ನಾವು ಈ ಸೋಮ್ ಮೀಟಿಂಗ್ ಅಲ್ಲಿ ಸೇರಿ ಬರುವಾಗ ಎಷ್ಟೋ ಜನರಿದ್ದಾರೆ, ಸೇರಿ ಬರುವಾಗ ಒಂದೇ ಮನಸ್ಸುಳ್ಳವರಾಗಿ ದೇವರಲ್ಲಿ ಬೇಡಿಕೊಂಡಿದ್ರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ದೇವರಲ್ಲಿ ಬೇಡಿಕೊಂಡಿದ್ರೆ ನನ್ನ ತಂದೆಯ ದೇವರು ಅದನ್ನು ನೋಡಿ. ಇಲ್ಲಿ ಎಷ್ಟೋ ಸರಿ ನಾವು ಯೋಜನೆ ಮಾಡುತ್ತಾ ಇರುವಾಗ, ಇಲ್ಲಾದ್ರೆ ನಾವು ಮೀಟಿಂಗ್ ಮಾಡುವಾಗಲಾಗಲಿ ಪಾತ್ರದಾಗಲಿ, ಎಷ್ಟು ಸಮಯ ನಮಗೆ ಒಂದೇ ಮನಸ್ಸುಳ್ಳವರಾಗಿ ಒಂದೇ ರೀತಿಯಲ್ಲಿ ಯೋಜನೆ ಮಾಡಿ ಪ್ರೀತಿಯಿಂದ ಒಳ್ಳೆ ಸಹೋದರ ಸಹೋದರಿ ಬಂಧದಲ್ಲಿ ಆ ರಿಲೇಷನ್ ಅಲ್ಲಿ ನಾವು ಎಷ್ಟು ಸಮಯ ನಮಗೆ ಈ ರೀತಿಯಲ್ಲಿ ಪ್ರಾರ್ಥನೆ ಪ್ರಿಯರ ಪ್ರಾರ್ಥನೆ ಅಂತ ಹೇಳುವಾಗ ನಾವು ಪರ್ಸನಲ್ ಆಗಿ ಹೇಳಲಿ ಪ್ರಾರ್ಥನೆ ಮಾಡಲಿ, ಇಲ್ಲಾದ್ರೆ ನಾವು ಗ್ರೂಪ್ ಆಗಿ ಪ್ರೇಯರ್ ಮಾಡುವಾಗ್ಲಾಗ್ಲಿ ಮನೆಯಲ್ಲಿ ಪ್ರೇಯರ್ ಮಾಡ್ಕೋತೀವಿ, ಎಲ್ಲ ಪ್ರಾರ್ಥನೆ ಮಾಡುವಾಗ ಎಲ್ಲ ಅದನ್ನು ಆ ಪ್ರಾರ್ಥನೆ ಮಾಡುವ ಮಧ್ಯದಲ್ಲಿ ಒಂದೇ ಮನಸ್ಸುಳ್ಳವರಾಗಿರ್ಬೇಕು. ಎಷ್ಟೋ ಸರಿ ನಾವು ಪ್ರಾರ್ಥನೆ ಮಾಡುವಾಗ ಏನಿಗೆ ನಂದು ನನ್ನ ಪರ್ಸನಲ್ ಆಗಿರೋದ ಅನುಭವ ಏನಂತ ಹೇಳಿದ್ರೆ, ಕೆಲವೊಮ್ಮೆ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಕೂರುವಾಗ ಅವತ್ತಿನ ದಿವಸ ಯಾರಿಂದಾದ್ರೂ ನಮಗೆ ಆಗಿರೋದು ನೋವಿರ್ಬೋದು, ಇಲ್ಲಾದ್ರೆ ಅವತ್ತಿನ ದಿವಸ ಬೇರೆ ಯಾವ್ದಾದ್ರು ಒಂದು ಟೆನ್ಷನ್ ಆಗಿರ್ಬೋದು, ಇಲ್ಲಾದ್ರೆ ಯಾರೋ ಒಬ್ಬರ ಮೇಲೆ ಇರೋ ಸಿಟ್ಟು ಇರ್ಬೋದು. ಈ ಪ್ರಾರ್ಥನೆ ನಮ್ಮ ಬಾಯಲ್ಲಿ ಬರುವಾಗಲೂ ಮನಸ್ಸೊಳಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಹಿಂಗ ತಿರುಗ್ತಾ ಇರುತ್ತೆ. ಅಲ್ಲಿ ಮನಸ್ಸೆಲ್ಲವೋ ಇರುತ್ತೆ,
ನಮ್ ಬಾಯಿ ಮಾತ್ರ ಪ್ರಾರ್ಥನೆ ಅಂತ ಒಂದು ಏನೊಂದು ಹೇಳೋದು ಒಂದು ಕೆಲಸ ಇನ್ಸ್ಟ್ರುಮೆಂಟಲ್ ಆಗಿ ನಡೀತಾರೆ ಮಿಷನರಿ ತರ ಅದೊಂದು ಕೆಲಸ ಮಾತ್ರ ನಾವು ಎಷ್ಟೋ ಸರಿ ಯೋಜನೆ ಮಾಡಬೇಕು ಯಾಕಂದ್ರೆ ಪ್ರಾರ್ಥನೆಗೆ ಮಾತ್ರ ನಮ್ಮನ್ನೇ ಈಗ ನಮ್ಮ ಮುಂದೆ ಇರೋದು ಎಲ್ಲಾ ಪ್ರತಿಸಂಧಿಗಳಿಂದ ಎಲ್ಲಾ ರೀತಿಯಲ್ಲಿ ಕಷ್ಟದಿಂದ ನಮ್ಮನ್ನೇ ಕಾದು ಕಾಪಾಡಲಿಕ್ಕೆ ಆಗೋದು ಒಂದೇ ಒಂದು ನಮ್ಮ ಪ್ರಾರ್ಥನೆಗೆ ಮಾತ್ರ ಆ ಪ್ರಾರ್ಥನೆ ನಾವು ಮಾಡುವಾಗ ನಮ್ಮ ಮನಸ್ಸು ಶುದ್ಧ ಆಗಿರ್ಬೇಕು ನಮ್ಮ ಶರೀರ ಶುದ್ಧ ಆಗಿರ್ಬೇಕು ಅದೇ ತರ ನಮ್ಮ ಜೊತೆಯಲ್ಲಿರುವವರದ್ದನ್ನು ಮನಸ್ಸು ಶರೀರ ಪ್ರೀತಿಯಿಂದ ಹೊಂದಾಣಿಕೆಯಿಂದ ನೋಡಿ ಎಲ್ಲಿ ಇದ್ದಾಗ ಹೇಳ್ತಾ ಇರೋದು ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡಬೇಕು ಬೇರೆ ಇದು ಎಲ್ಲೋ ಗ್ರೂಪ್ ಆಗಿ ಸೇರಿ ಬರುವಾಗ ಒಂದೇ ಮನಸ್ಸಾಗಿರ್ಬೇಕು ಅಂತ ಹೇಳ್ತಾ ಇರೋದಲ್ಲ ಆಕ್ಚುಲಿ ನಾವು ಪರ್ಸನಲ್ ಆಗಿ ಪ್ರೇಯರ್ ಮಾಡೋದು ನಮ್ಮ ತಂದೆ ಆಗ ದೇವರಿಗೆ ಡೈರೆಕ್ಟ್ ಆಗಿ ನಮ್ಮ ತಂದೆ ಯೂತ್ ಮೀಟಿಂಗ್ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಡೈರೆಕ್ಟ್ ಕಮ್ಯುನಿಕೇಶನ್ ವಿತ್ ಗಾಡ್ ಬೆಳಿಗ್ಗೆ ಆಗಿ ರಾತ್ರಿ ಆಗಿ ದೇವ್ರ ಹತ್ರ ಮಾತಾಡಿ ದೇವ್ರ ಹತ್ರ ಮಾತಾಡಿ ನೀವು ಆ ದೇವರ ಮಾತು ಕೇಳಿಸ್ಕೊಂಡಾದ್ಮೇಲೆ ಒಂದೆರಡು ನಿಮಿಷ ದೇವರಿಗೆ ಸಮಯ ಕೊಡಿ ದೇವರ ನಿಮ್ ಜೊತೆ ಮಾತಾಡಿ ಅಲ್ಲಿ ಯಾವತ್ತಾದ್ರೂ ನಿಮಗೆ ದೇವರ ನಿಮ್ ಜೊತೆ ಮಾತಾಡಿದ ಅನುಭವ ನಿಮ್ಗೆ ಯಾವಾಗ ಆಗುತ್ತೋ ಪ್ರಿಯರ ನಿಜವಾಗಲು ನಿಮ್ಮ ಪ್ರಾರ್ಥನೆಗೆ ಉತ್ತರ ಅಲ್ಲಿ ಸಿಗ್ತದೆ ಎಷ್ಟೋ ಜನಗಳು ಹೇಳ್ತಾರೆ ಪ್ರಾರ್ಥನೆ ನಾನು ಹಂಗೆ ಪ್ರಾರ್ಥನೆ ಮಾಡ್ತೀನಿ ಪ್ರಾರ್ಥನೆ ಮಾಡಿ ಬರ್ತದೆ ನಾವು ಪ್ರಾರ್ಥನೆ ಮಾಡಿ ಎಷ್ಟೋ ಕಾಲದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಏನು ಪ್ರಯೋಜನ ಇಲ್ಲ ಯಾಕೆಂದ್ರೆ ದೇವ್ರಿಗೆ ಕಣ್ಣಿಲ್ವಾ ಕಿವಿ ಇಲ್ವಾ ಇದು ಏನಕ್ಕೆ ಅಂತ ಹೇಳ್ತಾ ಇರೋದು ಈ ಪ್ರಾರ್ಥನೆ ಮಾಡುವಾಗಲೂ ಅವರು ಯೋಜನೆ ಮಾಡ್ತಾ ಇರೋದು ಅವರಿಗೆ ಅದಿದೆ ನನಗೆ ಇಲ್ಲ ಅವರ ಹತ್ರ ಆಸ್ತಿ ಅಂತಸ್ಸೆಲ್ಲ ಇದೆ ನನಗೆ ಅದಿಲ್ಲ ಬೇರೆಯವರೆಲ್ಲ ಅವ್ರನ್ನ ಪ್ರೀತಿ ಮಾಡ್ತಾರೆ ನನ್ನನ್ನ ಯಾರು ಪ್ರೀತಿ ಮಾಡಲ್ಲ ಈ ರೀತಿಯಲ್ಲಿ ಯೋಜನೆ ಮಾಡ್ಕೊಂಡು ಪ್ರಾರ್ಥನೆ ಮಾಡುವಾಗ ದೇವರೆಲ್ಲ ನಾವು ತಿಳ್ಕೊಂಬೇಕಾಗಿರೋದು ಪ್ರಾರ್ಥನೆ ಮಾಡುವಾಗ ತಿಳ್ಕೊಂಬೇಕಾಗಿರೋದು ವಿಷಯ ಇದೆ ನೋಡೋಣ ಇನ್ನೊಂದು ವಾಕ್ಯ ನೋಡೋಣ ನಾವು ಇಷ್ಟು ವಿಷಯಗಳು ಹೇಳುವಾಗ ನಮ್ಗೆ ಇನ್ನು ಮುಂದೆ ಇರೋದ್ರೆ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಮನಸ್ಸಲ್ಲಿ ಯಾವ ರೀತಿಯಲ್ಲಿ ಇರೋದು ಭಾವಗಳು ನಮ್ಮಲ್ಲಿ ಇರಬೇಕು ನಮ್ಮ ಮನಸ್ಸು ಹೆಂಗಿರಬೇಕು ಆ ರೀತಿಯಲ್ಲಿ ನಮ್ಗೆ ಯಾವ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ವೇಳೆ ನಾವು ಇಲ್ಲಿ ತಂಗ ಮಾಡಿರೋದು ಎಲ್ಲಾದರೂ ಸರಿ ಇರ್ಬೋದು ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿರ್ಬೋದು ಆದ್ರೆ ಯಾವ್ದಾದ್ರೂ ಒಂದು ಸಣ್ಣ ಕೊರತೆ ಆದ್ರೂ ನಮ್ಮಲ್ಲಿ ಇದ್ರೆ ಈ ಊಟ ಮೂಲಕ ನಾವು ಸರಿಪಡಿಸ್ಕೊಳ್ಳೋಣ ನಾವು ಇದ್ ಮಾಡ್ಕೊಳ್ಳೋಣ ನೋಡೋಣ ಮೊದಲನೇದಾಗಿ ನಾವು ನೋಡಿದ್ವಿ ಪರಲೋಕದಲ್ಲಿ ಇರೋ ತಂದೆಯೇ ನಿಮ್ಮ ನಮಗೆ ಸ್ತೋತ್ರವಾಗಲಿ ನಾವು ಸ್ತೋತ್ರ ಹೇಳಿ ಇಲ್ಲಿ ಮೊದಲನೇದಾಗಿ ನಾನು ಹೇಳ್ತಾ ಇರೋದು ಒಂದು ತಿಳಿಸ್ಲಿಕ್ಕೆ 5:18 ವಾಕ್ಯದಲ್ಲಿ ಕೃತಜ್ಞತಾ ಸ್ತುತಿ ಸ್ತೋತ್ರ ಮಾಡಿದ ವಿಷಯನೇ ಒಂದು ತಸ್ಲೋನಿಯವರ ಪತ್ರಿಕೆ 5:18 ವಾಕ್ಯ ನೋಡಿ ದೇವರ ಚಿತ್ತ ಏನಂದ ನಾವು ತಿಳ್ಕೊಂಡ್ರೆ ನಿಜವಾಗ್ಲೂ ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗ ಇಲ್ಲದ್ರೆ ದೇವರು ಯಾವ್ದಾದ್ರು ಒಂದು ಮೀಟಿಂಗ್ ಅಟೆಂಡ್ ಮಾಡ್ತಾರ ಬೇರೆದ ಬಗ್ಗೆ ನಾವು ಯೋಚನೆ ಮಾಡಲ್ಲ ಬೇರೆಯವ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ಬೇರೆಯವ್ರು ಮಾತಾಡ್ತಾ ಇರೋದ್ ಬಗ್ಗೆ ಯೋಚನೆ ಮಾಡಲ್ಲ ಎಷ್ಟೋ ಸೇರಿ ನನಗೇನು ಅನ್ಸಿದ್ರೆ ಯಾಕಂದ್ರೆ ಯಾರೋ ಒಬ್ರು ಮಾತಾಡ್ತಾ ಇರ್ತಾರೆ ನಾನು ಇಲ್ಲಿ ಇಲ್ಲ ಯಾಕೆ ಇವ್ರು ಈ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸೊ ಇದೇನಾಗುತ್ತೆ ಅಂದ್ರೆ ಪರ್ಸನಲಿ ನಮಗೆ ಫೀಲ್ ಆಗ್ತಾ ಇರೋದು ವಿಷಯಗಳು ಇಲ್ಲಿ ಒಂದು ಪ್ರಾರ್ಥನೆ ವಿಷಯದಲ್ಲಿ ಅದು ಆಗಬಾರದು ಪ್ರಾರ್ಥನೆ ವಿಷಯ ಅಂತ ಬರುವಾಗ ಅಲ್ಲಿ ಏನಾಗ್ಬೇಕು ಅಂದ್ರೆ ಎಲ್ಲಾ ರೀತಿಯಲ್ಲೂ ಕ್ರಿಸ್ತ ಸ್ತುತಿಸೋತ್ರ ನಮ್ಮ ಹೃದಯ ನಮ್ಮ ಮನಸ್ಸು ಅದು ಯಾವ ರೀತಿಯಲ್ಲಿ ಕ್ರಿಸ್ತನ ಹತ್ರ ಆ ಒಂದು ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವವರಾಗಿ ನಾವು ಇರ್ಬೇಕು ಅವಾಗ ನಮಗೆ ಉತ್ತರ ಸಿಗೋದು ನೋಡಿ ಕೀರ್ತನೆಗಳು 150:60 ಕೀರ್ತನೆ ನೋಡಿ ಅದು ಎಷ್ಟು ಕೀರ್ತನೆಗಾರನ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂತ ಹೇಳಿದ್ರೆ ಶ್ವಾಸವಿರೋದು ಮೂಗಲ್ಲಿ ಶ್ವಾಸ ದೇವ್ರ ಹೆಂಗೆ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಸೃಷ್ಟಿ ಮಾಡಾದ್ಮೇಲೆ ದೇವರು ಡೈರೆಕ್ಟ್ ಆಗಿ ನಮ್ಮ ಮೂಗಲ್ಲಿ ಆವತ್ತು ಆ ಪ್ರಾಣವಾಯು ಶ್ವಾಸ ನಮಗೆ ಅದು ನಮ್ಮೊಳಗೆ ಬಂದಾದ್ಮೇಲೆ ಮೊದಲನೇ ಆಯ್ಕೆ ಏನಕ್ಕಿರ್ಬೇಕು ಅಂತ ಹೇಳಿದ್ರೆ ಆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡೋದು ದೇವ್ರೆ ನೀನು ಇಂಥದೆಲ್ಲ ಕೊಟ್ಟಿದೆಯಲ್ಲ ನೀನ್ ಈ ಆಯಸ್ಸು ನನಗೆ ಕೊಟ್ಟಿದೆ ನನ್ನ ಮಕ್ಕಳನ್ನ ನನಗೆ ಕೊಟ್ಟಿದೆ ಅಲ್ಲಿ ಒಳ್ಳೆ ಕುಟುಂಬ ನನಗೆ ಕೊಟ್ಟಿದೆ ಒಳ್ಳೆ ಸಭೆ ನನಗೆ ಕೊಟ್ಟಿದೆ ದೇವ್ರ ವಾಕ್ಯ ಕಲಿಯುವಾಗ ನೀನ್ ನನ್ನನ್ನು ಮಾಡಿದ್ರ ಓದಲಿಕ್ಕೆ ಬರದಲ್ಲೇ ಇರೋದು ನನಗೆ ಓದಲಿಕ್ಕೆ ಕಲ್ಸಿದ್ರ ಮಾತಾಡ್ಲಿಕ್ಕೆ ಬರದಲ್ಲೇ ನನ್ನನ್ನ ಮಾತಾಡ್ಸಿದ್ರ ಚೆನ್ನಾಗಿದೆ ದೇವ್ರ ಕೊಟ್ಟಂತ ಪ್ರತಿಯೊಂದು ಒಂದ್ ನೋಡಿದ್ರೆ ನಮ್ದಾಗಿರೋದು ಏನಿದೆ ನಮ್ದಾಗಿರೋದು ಏನು ಇಲ್ಲ ಪ್ರತಿಯೊಂದನ್ನು ನಾವು ಪಡ್ಕೊಂಡಿದ್ದೆ ಅಂತ ಎಲ್ಲಾರು ಹೇಳ್ಬೋದು ನಾವು ಪಡ್ಕೊಂಡಿರೋದು ಏನು ಇಲ್ಲ ಆ ದೇವರು ದಾನವಾಗಿ ಏನ್ ನಮ್ಗೆ ಕೊಟ್ಟಿದಾರೋ ಅದಷ್ಟೇ ನಮ್ ಕೈಯಲ್ಲಿ
ಅದು ಆಸ್ತಿ ಇರಬಹುದು ಹಣ ಇರಬಹುದು ಅಂದಸ ಇರಬಹುದು ಇಲ್ಲಂದ್ರೆ ತಲಾಂದಿಗಳು ಇರಬಹುದು ಏನಾಗಲಿ ನಾನು ಹುಟ್ಟುವಾಗ ನನ್ನ ಇಚ್ಛೆಯಿಂದ ನಾನು ಹುಟ್ಟಿರೋದಲ್ಲ ಪ್ರಿಯರೇ ನಾವು ಪ್ರತಿಯೊಬ್ಬರು ಹುಟ್ಟುವಾಗ ಒಂದು ಉದ್ದೇಶ ಇರುತ್ತೆ ದೇವರದ ಒಂದು ಸೃಷ್ಟಿ ಕರ್ಮ ಇರುತ್ತೆ ಆ ಸೃಷ್ಟಿ ಕರ್ಮದಲ್ಲಿ ಏನು ಅಂತ ಹೇಳಿದೆ ಮೊದಲನೇದ ಆಯ್ಕೆ ನಾವು ಮಾಡಬೇಕಾಗಿರುತ್ತೆ ಯಾವುದಕ್ಕಿಂತ ಹೆಚ್ಚಾಗಿ ದೇವರಿಗೆ ಸಿಕ್ಕಂತ ಇವತ್ತು ಈ ದಿವಸ ನಾನು ಬದುಕಿರೋದು ನನಗೆ ಅನುಭವಿಸಿದ ಸಂತೋಷ ಬಗ್ಗೆ ನಾನು ಯೋಚನೆ ಮಾಡಬೇಕು ನಿನ್ನೆ ಆಗಿರೋದಾಗಲಿ ಇವತ್ತಾಗಲಿ ಈವಾಗಲೇ ಇರೋದಲ್ಲಿ ನನ್ನ ದುಃಖಗಳ ಬಗ್ಗೆ ನಾನು ಯೋಚನೆ ಮಾಡೋದಕ್ಕಿಂತ ಇದಕ್ಕಿಂತ ಎಷ್ಟೋ ಕಷ್ಟಗಳು ಅನುಭವಿಸಿದ್ರು ಎಷ್ಟೋ ಜನಗಳು ಪ್ರಪಂಚದಲ್ಲಿ ಇದ್ದಾರೆ ಅದರಲ್ಲಿ ದೇವರು ನನ್ನ ಇಂತ ರೀತಿಯಲ್ಲಿ ಇಟ್ಟಿದ್ದಾರೆ ನಾನು ಆ ರೀತಿಯಲ್ಲಿ ಯೋಚನೆ ಮಾಡಿ ಖುಷಿಯಿಂದ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಅಯ್ಯೋ ದೇವರೇ ನಿನ್ನು ಕೋಗಲಿ ಬಿಡಿ ಸ್ತೋತ್ರ ಮಾಡಬೇಕು ಅಂತ ಸ್ತೋತ್ರ ಮಾಡಿ ಆದ್ರೂ ನೀನ್ ನೋಡಿ ನನಗೆ ನಿನ್ನೆ ಮಾಡಿದ್ರು ಸರಿ ಆಗಿಲ್ಲ ಆಯ್ತಾ ಇವತ್ತು ಬೆಳಿಗ್ಗೆ ನಾನೇನೋ ಅನ್ಕೊಂಡೆ ನಾನೇನೋ ಪ್ರಾರ್ಥನೆ ಮಾಡಿದ್ದೆ ಮಧ್ಯಾಹ್ನ ಅದನ್ನು ಸಿಗ್ಲಿಲ್ಲ ಆಯ್ತಾ ಈ ರೀತಿ ಮನಸ್ಸಲ್ಲಿ ಅನ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ ಖುಷಿಯಿಂದ ಅದು ಏನ್ ಸಂಕಟ ಆಗ್ಲಿ ಏನ್ ದುಃಖ ಆಗ್ಲಿ ಅದು ಪಕ್ಕ ಕಿಟ್ಬಿಟ್ಟು ಇದು ದೇವ್ರದ ಸಮಯ ದೇವ್ರ ಜೊತೆ ಮಾತಾಡ್ಲಿಕ್ಕೆ ಹೋಗ್ತಾರೆ ನೋಡಿ ನಾವು ಯಾರ್ಯಾರ ಹತ್ರ ಸೀರಿಯಸ್ ಆಗಿ ಈಗ ಆಫೀಷಿಯಲ್ ಆಗ್ಲಿ ಯಾವ್ದಾದ್ರು ಫೋನ್ ಅಲ್ಲಿ ಮಾತಾಡುವ ಪಕ್ಕದಲ್ಲಿ ಯಾರಾದ್ರೂ ಜೋರಾಗಿ ಮಾತಾಡಿದ್ರೆ ಹೆಂಗಿರ್ತೀವಿ ಆದ್ರೆ ನಾವು ಪ್ರಾರ್ಥನೆ ಪೂರ್ವಾಗ ಹೆಂಗ್ರಿ ಎಷ್ಟೋ ಸೇರಿ ನಾವು ಎಲ್ಲೋ ಯಾವ್ದಾದ್ರು ಕೊಟ್ಟುಗಳು ಹೋಗಿರ್ತಾ ಇರ್ತಾರೆ ಒಂದ್ ಕಡೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಕೆಲವ್ರು ಕಣ್ಮುಚ್ಚಲ್ಲ ಕೆಲವ್ರು ಅದ್ರಲ್ಲಿ ಇನ್ವಾಲ್ವ್ಮೆಂಟೇ ಇರಲ್ಲ ಇಲ್ಲಾದ್ರೂ ಯಾರು ಖುಷಿ ಮಾತಾಡ್ತಾ ಇರ್ತಾರೆ ಎಷ್ಟೋ ಎಷ್ಟೋ ನಡೀತಾರೆ ಅಲ್ಲಿ ಯಾರೋ ಒಬ್ರು ಪ್ರಾರ್ಥನೆ ಮಾಡಿದ್ರು ಒಬ್ರು ಸ್ತೋತ್ರ ಮಾಡುವಾಗಲೂ ಅವ್ರ ಜೊತೆ ಅಲ್ಲಿ ಎಷ್ಟು ಜನ ಕೇಳಿಸ್ಕೊಂಡಿರ್ತಾರೋ ಅವ್ರ ಮನಸ್ಸು ಅವ್ರ ಜೊತೆ ಹೋಗ್ಬೇಕು ಅದು ಸ್ತೋತ್ರ ಸಮಯ ನೋಡೋಣ ಇನ್ನೊಂದು ವಾಕ್ಯ ನೋಡೋಣ ಯಾ ಎರಡನೇ ಪಾಯಿಂಟ್ ಮೊದಲನೇ ಪಾಯಿಂಟ್ ನಾವು ದೇವರಿಗೆ ಯಾವಾಗಲೂ ಕೃತಜ್ಞತೆ ಸ್ತುತಿ ಮಾಡ್ಬೇಕು ಅಂತ ಎರಡನೇ ಪಾಯಿಂಟ್ ದೇವರಿಗೆ ನಾವು ಕನ್ಫೆಸ್ ಮಾಡಬೇಕು ಪ್ರಾರ್ಥನೆದಲ್ಲಿ ಮುಖ್ಯವಾಗಿರೋದು ವಿಚಾರ ಅಂತ ಹೇಳಿದ್ರೆ ದೇವರತ್ತ ನಮ್ಮ ಮನಸ್ಸೊಳಗಿರೋದು ಏನ್ ಸಂಗಡ ಆಗ್ಲಿ ದುಃಖ ಆಗ್ಲಿ ಮಾಡಿದ ಪಾಪಗಳಾಗ್ಲಿ ದೇವರತ್ತ ಮಾತ್ರ ಕೀರ್ತನೆಗಳು 51ನೇ ಕೀರ್ತನೆ 2 ಮತ್ತೆ 3 ನನ್ನ ಪಾಪವನ್ನ ಸಂಪೂರ್ಣವಾಗಿ ತೊಡೆದು ಬಿಡು ನನ್ನ ದೋಷವನ್ನ ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು ನಾನು ದ್ರೋಹಿಂದು ನಾನೇ ಒಪ್ಪಿಕೊಂಡಿದ್ದೇನೆ ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ ಪ್ರೇರೆ ನೋಡಿ ಕೀರ್ತನೆಗಾರನು ಎಷ್ಟು ಚೆನ್ನಾಗಿ ಇದು ಆಕ್ಚುಲಿ ದಾವಿದನ ಲೈಫ್ ಆಗಿರೋದು ವಿಷಯ ಪಶ್ಚಾತ್ತಪಟ್ಟು ತಿರುಗಿ ದೇವರ ಮುಂದೆ ಅಲ್ಲಿನೆ ಪ್ರಾರ್ಥನೆ ಮಾಡ್ತಾರೆ ವಿಷಯ ಅಲ್ಲಿ ನೋಡಿ ದೇವರೇ ನನ್ನ ಪಾಪವನ್ನು ಸಂಪೂರ್ಣವಾಗಿ ಇದು ಒಂದ್ ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ದು ಪ್ರಾರ್ಥನೆಯಲ್ಲಿ ನಾವು ಯಾವಾಗಲೂ ಮಾಡ್ತಾರ ನಾವು ಮಾಡಿರೋ ಪಾಪಗಳ ತಪ್ಪುಗಳೆಲ್ಲ ನಮ್ಮನ್ನು ಕ್ಷಮಿಸಿ ನಾವು ಮಾಡಿದ ಪಾಪಗಳೆಲ್ಲ ಕ್ಷಮಿಸಿ ಪ್ರಿಯರೇ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಪರ್ಸನಲ್ ಆಗಿರೋದು ಪ್ರೇಯರ್ ಅಲ್ಲಿ ನಾವು ಮಾಡಬೇಕಾದ ವಿಷಯ ಅವತ್ತು ಬೆಳಿಗ್ಗೆ ತಂಗ ಈ ಪ್ರಾರ್ಥನೆ ಮಾಡೋ ಸಮಯ ತಂಗ ಯಾವ್ದಾದ್ರು ತಪ್ಪು ಮಾಡಿದ್ದೆ ಅಂತ ನಮಗೆ ಅನ್ಸಿದ್ರೆ ಅದು ಹೆಸರು ಕರೆದು 1, 2, 3, 4 ಅಂದ ಲೆಕ್ಕ ಇಟ್ಟು ದೇವ್ರ ಹತ್ರ ಮಾತಾಡ್ಬೇಕು ಅದಲ್ಲದಲ್ಲಿ ಒಟ್ಟಾಗಿ ಸೇರಿ ದೇವ್ರೆ ನಾನು ಪಾಪ ಮಾಡಿದ್ರೆ ಕ್ಷಮಿಸ್ಬಿಡಿ ಆಯ್ತು ಅಲ್ಲಿನ ಡೌಟ್ ನಾನೇನು ಪಾಪ ಮಾಡಿಲ್ಲ ಆದ್ರೆ ಒಂದು ಮಾತು ಇರ್ಲಿ ಅಂತ ದೇವ್ರ ಏನಿದ್ರು ಕೇಳಿಸ್ಕೊಳ್ಲಿಕ್ಕೆ ಕೂತ ದೇವ್ರು ಅಳತೆ ಮಾಡ್ತಾ ಇರೋದು ನಮ್ಮ ಹೃದಯ ಅದ್ರೊಳಗೆ ಇರೋದು ವಿಚಾರಗಳು ಅದ್ರೊಳಗೆ ಇರೋ ಚಿಂತೆಗಳು ಇದ್ರ ಒಳಗೆ ಬೇರೆ ಯೋಜನೆ ಮಾಡ್ಕೊಂಡು ನಿಮ್ ಬಾಯಲ್ಲಿ ಏನೇನು ಎಷ್ಟೆಷ್ಟು ಬಂದಿದ್ರು ನಿಮ್ ಮನಸ್ಸೊಳಗೆ ಏನಿದೆ ನಿಮ್ ಚಿಂತೆಯಲ್ಲಿ ಏನಿದೆ ಆದ್ರೆ ನಿಮ್ ಬಾಯಲ್ಲಿ ಬರ್ತಾ ಇರೋದು ಬೇರೆ ಅಂತ ನನಗೆ ಗೊತ್ತಾಗುತ್ತೆ ಎಷ್ಟು ಜನ ಈ ವಿಷಯ ತುಂಬಾ ಸೀರಿಯಸ್ ಆಗಿ ಪ್ರಾರ್ಥನೆ ಮಾಡುವಾಗ ನನ್ ಕಣ್ ಮುಂದೆ ದೇಶ ಸ್ವಾಮಿ ಇದ್ದಾರೆ ನನ್ ಪಕ್ಕದಲ್ಲಿ ಇದ್ದಾರೆ ನನ್ ಹಿಂದೆ ಇದ್ದಾರೆ ನಾನು ಯೋಜನೆ ಮಾಡ್ತಾರ ಅಂತ ಹಿಡಿದ್ಬಿಟ್ಟು ನನ್ನ ಬಾಯಲ್ಲಿ ಬರ್ತಾರ ಅಂತ ಹಿಡಿದ್ಬಿಟ್ಟು ಅಕ್ಕಪಕ್ಕದಲ್ಲಿ ನಡೀತಾರ ಎಲ್ಲದನ್ನ ತಿಳ್ಕೊಂಡು ನೋಡ್ಕೊಂಡು ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಆ ಭಯ ಭಕ್ತಿ ಯಾವ ಕಪಟ ಇಲ್ಲದಲ್ಲಿ ಯಾವುದು ಮುಚ್ಚುಮರ ಇಲ್ಲದಲ್ಲಿ ಒಂದ್ ಸಾಂಗ್ ಇದೆಯಲ್ಲ ಹಿರಿಯ ಮರೆಯಾಗಿ ಒಂದು ಇಲ್ಲವೇ ದೇವರಿಗೂ ಮರೆಯಾಗಿ ಏನು ಇಲ್ಲದಲ್ಲಿ ಇರುವ ನೋಡಿ ನಾವು ಈ ತರ ಮಾಡ ಬೇರೆ ಎಲ್ಲಿ ಏನು ಯಾವುದು ಏನು ಅಂತ ಎಲ್ಲ ಅದನ್ನು ಈಗ ಏನಂತ ಹೇಳದು ಅಂತ ಹೇಳಿದ್ರೆ ಸಾಕ್ಷಿ ಹುಡುಕ್ತಾರ ಸಮಯ ಅಲ್ಲಿ ಹಂಗೆ ಆಯ್ತಾ ಓ ನಮಗೆ ಗೊತ್ತಾಗಿಲ್ಲಪ್ಪ ನೋಡೋಣ ಆತರ ನಮ್ ಲೈಫ್ ಅಲ್ಲಿ ಬರುವಾಗ ನಾವು ಟ್ರೈ ಮಾಡೋಣ ಏನು ಇಲ್ಲಿ ಸಮುದ್ರದಲ್ಲಿ ಆಗಿರೋದು ಇದಾರೆ ಶಿಷ್ಯರಿಗೆ ಆ ಸಮುದ್ರದಲ್ಲಿ ಇಲ್ಲ ನೀರು ಬಾಕಿರೋದೆಲ್ಲ ಆ ರೀತಿಯಲ್ಲಿ ಬರುವಾಗಲೂ ಜೊತೆಯಲ್ಲಿರೋದು ದೇವಕುಮಾರನ ಶಿಷ್ಯರು ನೋಡಿ ಅವ್ರ ಮಧ್ಯದಲ್ಲಿ ಇರೋದು ಅವನಂಬಿಕೆ ಪ್ರಿಯರೇ ಆ ರೀತಿಯಲ್ಲಿ ಯಾವ್ದಾದ್ರು ಅವನಂಬಿಕೆ
ಆಗ್ಲಿ ಮಾತು ಖುಷಿ ನಮ್ ಪ್ರಾರ್ಥನೆ ಮಾಡುವಾಗ ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ ಯೋಜನೆಗಳು ಆ ಸಮಯದಲ್ಲಿ ಬೇರೆ ಇರುತ್ತೆ. ನೋಡೋಣ ಮೂರನೇ ವಿಷಯ, ನಾವು ದೇವರ ಹತ್ರ ಬೇಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಏನೇನ್ ತಪ್ಪುಗಳು ಯಾರ್ಯಾರ ಜೊತೆ ಮಾಡಿದ, ಇಲ್ಲಾದ್ರೆ ನಮ್ಮ ಮನಸ್ಸಲ್ಲಿ ತಪ್ಪುಗಳು ಅನಿಸಿದೆ, ಇಲ್ಲದ್ರೆ ದೇವರ ಮುಂದೆ ಅದು ಇಟ್ಬಿಟ್ಟು ದೇವರಿಗೆ ಕ್ಷಮಾಪಣೆ ಕೇಳಬೇಕು. ಅದೇ ರೀತಿಯಾಗಿ ಯಾರಿಗೆ ನಾವು ನಮ್ಮಿಂದ ಮೋಸ ಆಗಿದೆ, ನಮ್ಮಿಂದ ನೋವಾಗಿದೆ, ನಮ್ಮಿಂದ ಬೇಜಾರಾಗಿದೆ, ಅವರಿಗೆ ನಾವು ಕ್ಷಮಾಪಣೆ ಕೇಳಬೇಕು. ಇದು ದೇವರಲ್ಲಿ ಮುಖ್ಯ. ನೋಡೋಣ ಒಂದು ವಾಕ್ಯ ನೋಡೋಣ, ಇದು ಮತ್ತಾಯನ ಬರೆದ ಸುವಾರ್ತೆ 18:21-35 ವಾಕ್ಯ ತನಕ ತುಂಬಾ ಚೆನ್ನಾಗಿದೆ. ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರ ನನಗೆ ತಪ್ಪು ಮಾಡುತ್ತಾ ಬಂದ್ರೆ ನಾನು ಇಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು, 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ, 7 ಸಾರಿ ಎಂದಲ್ಲ 7 ಸಾರಿ ಎಂದು ನಿನಗೆ ಹೇಳುತ್ತೇನೆ, ಆದ್ದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನ ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದ್ದರಿಂದ ಅವನ ಒಡೆಯನವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೆ, ಸ್ವಲ್ಪ ತಾಳಿಕೊ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆ ಎಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರ ಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನ ಕಂಡು ಅವನನ್ನ ಹಿಡಿದು, ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಸಿಕ್ಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೊ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದ್ರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನ ಸೆರೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನ ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದೆಲ್ಲವನ್ನ ತಿಳಿಸಿದ್ರು. ಆಗ ಅವನ ಒಡೆಯನು ಅವನನ್ನ ಕರೆಸಿ, ಎಲ್ಲ ನೀಚನೆ, ನೀನು ನನ್ನನ್ನ ಬೇಡಿಕೊಂಡದ್ರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟಿರ್ತೇನಲ್ಲ, ನಾನು ನಿನ್ನನ್ನ ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕರನ್ನ ಕರುಣಿಸಬಾರದಾಗಿತ್ತೆ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನ ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಃಪೂರ್ವಕವಾಗಿ ಕ್ಷಮಿಸದೆ ಹೋದ್ರೆ ನೋಡಿ ಬ್ರೇ, ಈ ಇಸ್ರಾಯೇಲರ ಮಧ್ಯದಲ್ಲಿ, ಯಹೂದರ ಮಧ್ಯದಲ್ಲಿ ಒಂದು ಇಲ್ಲಿ ಮೊದಲನೇ ವಾಕ್ಯ ಒಂದ್ ಸರಿ ಓದಿ. 21 ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದ್ರೆ ನಾನು ಎಷ್ಟು ಸಾರಿ ಕ್ಷಮಿಸಬೇಕು. ಇಲ್ಲಿ ಯೇಸುಸ್ವಾಮಿ ಪ್ರಿಯ ಶಿಷ್ಯನು ಪೇತ್ರ ಬಂದು ಹೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಯಹೂದರ ಮಧ್ಯದಲ್ಲಿ ಅವಾಗ ಒಂದು ಇದಿತ್ತು. ಯಾಕೆಂದ್ರೆ ಒಬ್ರು ತಪ್ಪು ಮಾಡಿದ್ರೆ ಮ್ಯಾಕ್ಸಿಮಮ್ ಅವನಿಗಿರೋದು ನಾವು ಕ್ಷಮಿಸ್ತಾ ಇರೋದು 3 ಟೈಮ್ಸ್ ಅಷ್ಟು. 3 ಸೇರಿನೂ ಒಬ್ರಿಗೆ ಕ್ಷಮಿಸಾದ್ಮೇಲೆ ಇನ್ನು ಯಾವ ಕಾರಣದಲ್ಲಿ ನಾವು ಅವನ ಕ್ಷಮಿಸಿ, ಇದು ಯಹೂದರ ಮಧ್ಯದಲ್ಲಿ ಆ ಕಾಲದಲ್ಲಿ ಇತ್ತು. ಇದೇ ತಲೆಯಲ್ಲಿ ಇಡ್ಕೊಂಡೇನೆ ಪೇತ್ರ ಬಂದ್ಬಿಟ್ಟು ಯೇಸುವಿನ ಮಿತ್ರ ಹೇಳ್ತಾ ಇರೋದು ಎಷ್ಟು ಸೇರಿ ಕ್ಷಮಿಸ. ಯೇಸುಸ್ವಾಮಿ ಇಲ್ಲಿ ಹೇಳ್ತಾ ಇರೋದು ಮೀನಿಂಗ್ ಅಂತ ಹೇಳ್ತಾರೆ, ಅವ್ನು ನಿನ್ನ ಸಹೋದರನ, ಇಲ್ಲದ್ರೆ ಅದು ನಿನ್ಗೆ ಬೇಕಾಗಿರೋವನ, ಇಲ್ಲದ್ರೆ ಅವನ ಮೇಲೆ ನಂಬಿಕೆ ಇಟ್ಟರು, ನಿನ್ನ ಸಹೋದರನ ನೀನು ಅನ್ಕೊಂಡಿದ್ರೆ ಅವನನ್ನೇ ಎಷ್ಟು ಸೇರಿ ಕ್ಷಮಿಸ್ಬೇಕು ಅಂತ ಹೇಳಿರೋದು. ಆ ದೇವರು ಹೇಳ್ತಾರ ಅಲ್ಲಿ ಅನ್ಲಿಮಿಟೆಡ್, ಅಲ್ಲಿ ಒಂದು ಲೆಕ್ಕ ಹಿಂಗೆ ಕೇಳಿದ್ರು ಕೂಡ ಕರೆಕ್ಟ್ ಆಗಿ ಅದ್ರ ಒಂದು ಲೆಕ್ಕ ಅಲ್ಲ, ಎಷ್ಟು ಸೇರಿ ನಿನ್ನ ಸಹೋದರ ನಿನಗೆ ಕ್ಷಮಿಸ್ಲಿಕ್ಕಾದ್ರೂ ಅಷ್ಟು ಸೇರಿ ನನಗೆ ಕ್ಷಮಿಸಿ. ಪ್ರಿಯರೇ, ಪ್ರಾರ್ಥನೆ ಮಾಡ್ಲಿಕ್ಕೆ ನಾವು ಇದು ಮಾಡುವಾಗ ಮೊದಲನೇದಾಗಿ ನಮ್ಮ ದೇವ್ರ ಮುಂದೆ ನಾವು ಏನ್ ಹೇಳಲಿಕ್ಕೆ ಹೋಗೋದಿಲ್ಲ, ಪ್ರಾರ್ಥನೆ ಮಾಡೋದಂತ ವಿಚಾರ ಅಲ್ಲ, ದೇವ್ರ ಮುಂದೆ ಏನು ಮಾಡೋದಕ್ಕಿಂತ ಮುಂಚೆನು ನಾವು ಮಾಡಬೇಕಾಗಿರೋದು ವಿಚಾರ ಏನಂತ, ನಮ್ಮ ಸಹೋದರಿ ಸಹೋದರಿ ಅಂತ ನಮ್ಗೆ, ಇಲ್ಲಾದ್ರೆ ನಮ್ಮ ಸೌಹೃದ ವಲಯದ ನಮ್ಗೆ ಯಾಕೆ, ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಎಲ್ಲ ಕ್ಷಮಿಸಿ ಖುಷಿಯಾಗಿ ದೇವ್ರ ಮುಂದೆ ಹೋಗ್ಬೇಕು. 22 ವಾಕ್ಯ ಓದಿ ಅಂತೀರಿ. ಯೇಸು ಅವನಿಗೆ 7 ಸಾರಿ ಎಂದಲ್ಲ 7 ಸಾರಿ, 7 ಸಾರಿ ಅಂತ ಹೇಳಿರೋದು ಅದೆಷ್ಟು ಸಾರಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. 23 ವಾಕ್ಯ, ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆ ನೋಡಿ. ಇಲ್ಲಿ ನಿಮಗೆಲ್ಲ ಅವರಿಗೆ ಚಂದ ಗೊತ್ತಿರೋದು ಈ ಪ್ಯಾರಾಗ್ರಾಫ್,
ಎಲ್ಲರಿಗೇನು ಗೊತ್ತು, ತುಂಬಾ ಸಿಂಪಲ್ ಆಗಿರೋದು ಆದ್ರೆ ತುಂಬಾ ಅರ್ಥಗರ್ಭವಾಗಿರೋದು ಪ್ಯಾರಬಲ್ ಅಲ್ಲಿನೇ ಈ ಸ್ವಾಮಿ ಪ್ರತಿಯೊಂದು ವಿಷಯನೂ ಮಾತಾಡ. ಇಲ್ಲಿ ನೋಡಿ, ಈ ಅರೆಸ್ಟ್ ಆಗಿರೋದು ಒಬ್ರು ವ್ಯಕ್ತಿ, ಒಬ್ರಿಗೆ 1,00,000 ರೂಪಾಯಿ ಸಾಲ ಕೊಟ್ಟಿದ್ದಾರೆ. ನಮ್ದು ಈ ಕಾಲದಲ್ಲಿ ಎಲ್ಲ ನಡೀತಾರದು. ಸಾಲ ಕೊಟ್ಟಾದ್ಮೇಲೆ ಲೆಕ್ಕ ಮಾಡಿ ಎಲ್ಲ ಇದ್ ಮಾಡ್ಕೊಡುವಾಗ ಹೇಳ್ತಾರೆ, ಎಲ್ಲಪ್ಪ ದುಡ್ಡು ನೀನು ಇನ್ನೂ ವಾಪಸ್ ಕೊಟ್ಟಿಲ್ಲಲ್ಲ ಅಂತ. ಒಂದ್ ಕೆಲಸ ಮಾಡಿ, ನಿನ್ಗೆ ಏನೇನೇ ಇದ್ದಿ ಎಲ್ಲಾದ್ರೂ ಮಾರ್ಬಿಟ್ಟಿಲ್ಲ, ಏನೋ ಒಂದ್ ಮಾಡಿಬಿಟ್ಟು, ನನಗೆ ಅದೆಲ್ಲ ಗೊತ್ತಾಗಿಲ್ಲ, ಮಾಡಿಬಿಟ್ಟು ನೀನು ಕ್ಲಿಯರ್ ಮಾಡಿ. ಅವನೇನಂದ ಹೇಳ್ತಾನೆ, ಸೀದೋಗಿ ಅರಸಂದ ಕಾಲಿಡಿದ್ದಾನೆ, ಸ್ವಾಮಿ ನನಗೆ ಈ ರೀತಿಯಲ್ಲಿ ಕಷ್ಟ ಆಯ್ತು, ನನಗೆ ಈ ರೀತಿಯಲ್ಲಿ ಯಾವ್ದು ಹೆಂಗಾದ್ರೂ ನನ್ನ ಕ್ಷಮಿಸಿ ನನಗೆ ಏನ್ ಮಾಡ್ಕೊಳ್ಳಿ ಅಂತ ಹೇಳೋವನು. ಏನ್ ಮಾಡ್ತಾರೆ ಈ ಅರಸನ? ಮನ್ನಾ ಮಾಡಿಬಿಡ್ತಾರೆ. ಸರಿ ಆಯ್ತಪ್ಪ ಅಂತ ಹೇಳಿ ಕ್ಷಮಿಸಿ ಬಿಟ್ಟ. ಇದೆಲ್ಲ ಮುಗಿಸ್ಕೊಂಡು ಹೊರಗಡ ಬಂದಿರುವನು ಬರೀ 100 ಕಾಸು ಅಷ್ಟೇ, ಕಮ್ಮಿ ದುಡ್ಡು ಕೊಟ್ಟ. ಜೊತೆಯಲ್ಲಿ ಕೆಲಸ ಮಾಡುವ ಒಬ್ರಿಗೆ, ಸೇವಕನಿಗೆ ಕುತ್ತಿಗೆ ಕೈ ಹಾಕ್ಬಿಟ್ಟು ಎಲ್ಲೋ ಒಂದೊಂದು ದುಡ್ಡು ಕೊಡುವ. ಅವನು ಇದೇ ತರ ಕಾಲಿಗೆ ಬಿದ್ದ. ಕಾಲಿಗೆ ಬಿದ್ದುಬಿಟ್ಟು, ಸ್ವಾಮಿ ಹೆಂಗಾದ್ರೂ ಕ್ಷಮಿಸಿ, ನಾನು ಹೆಂಗಾದ್ರೂ ಮಾಡಿ ಅರೇಂಜ್ ಮಾಡಿ ಕೊಡ್ತೀನಿ ನಾನು ಅಂತ ಹೇಳಿದ್ರೆ, ಏ ಅದೆಲ್ಲ ಆಗಲ್ಲ ಅಂದ್ಬಿಟ್ಟು ಸೀದೆ. ಇದು ಕೇಳಿಸ್ಕೊಂಡದ್ದು ರಾಜ ಏನ್ ಮಾಡಿದ್ ನಿನಗೆ ನಾನು ಇಷ್ಟೆಲ್ಲ ಅವಕಾಶ ಕೊಟ್ಟಿನ, ಅಷ್ಟು ದೊಡ್ಡ ಅಮೌಂಟ್ ನಾನು ಕ್ಷಮಿಸಿದಿನ, ನಿನಗೆ ಇದ್ ಮಾಡಿಕೊಟ್ಟಿದ್ದೀನಿ. ನೀನಾದ್ರೆ ಈ ಸಣ್ಣ ಅಮೌಂಟ್ ಗೆ ನೀನ್ ಮಾಡಿದ್ದೇನು ಬೇರೆ? ನಮ್ದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಮನುಷ್ಯರದ ಮೆಂಟಾಲಿಟಿ ಇದು, ನನಗೆ ಸಿಕ್ಕಬೇಕಾಗಿರೋದೆಲ್ಲ ನನಗೆ ಸೇರ್ಬೇಕು. ಆದ್ರೆ ನಾನ್ ಯಾರಿಗಾದ್ರೂ ಕೊಡ್ಬೇಕಾಗಿರೋದು ಕೈ ಕಾಲು ಹಿಡಿದು ಬಿಟ್ಟು ಹೆಂಗಾದ್ರೂ ಕೊಡೋದು ವಿಷಯ ತಪ್ಪಿಸು ಅಂತ. ಇದು ದುಡ್ಡಿನ ವಿಷಯದಲ್ಲಿ ಇಲ್ಲಿ ಹೇಳಿದ್ರು ಕೂಡ ಸಹೋದರಿಗಳ ತಪ್ಪನ್ನು ಕ್ಷಮಿಸುವಲ್ಲಿ. ನಾವು ಮಾಡಿರೋ ತಪ್ಪು ನಮ್ಮನ್ನ ಕ್ಷಮಿಸಿ, ನಮ್ಮನ್ನ ಕ್ಷಮಿಸಿ ಅಂತ ದೊಡ್ಡವರ ಹತ್ರ ಎಲ್ಲ ಹೇಳಿ ನಾವು ಇದ್ ಮಾಡ್ಕೊಂಡು ಅವರಿಂದ ನಮಗೆ ಕ್ಷಮಾಪಣೆ ಸಿಕ್ಕಾದ್ಮೇಲೆ, ಇಲ್ಲಾದ್ರೂ ದೇವರಿಂದ ನಮಗೆ ಕ್ಷಮಾಪಣೆ ಸಿಕ್ಕಾದ್ಮೇಲೆ, ದೇವರೇ ನನ್ನ ಪಾಪ ಕ್ಷಮಿಸಿ, ನನ್ನ ಪ್ರಾರ್ಥನೆಯಲ್ಲಿ ನನ್ನ ಕಣ್ಣೀರಿಟ್ಟು ಮೊಣಕಾಲು ಊರಿ ನಾನು ಪ್ರಾರ್ಥನೆ ಮಾಡಿದ್ರೆ, ದೇವರೇ ನನ್ನ ತಪ್ಪುಗಳೆಲ್ಲ ಕ್ಷಮಿಸಿ, ಆ ದೇವರು ನಮ್ಮ ತಪ್ಪುಗಳೆಲ್ಲ ಕ್ಷಮಿಸಾದ್ಮೇಲೆ ಮಾರನೇ ದಿವಸ ಬೆಳಿಗ್ಗೆ ನಾವು ಎದ್ಬಿಟ್ಟು ನಾವು ಹೋಗಿ ಏನ್ ಮಾಡ್ತೀವಿ? ನಮ್ಗೆ ತುಂಬಾ ಸಿಟ್ಟರು, ಯಾರೋ ಒಬ್ರು ಬಂದ್ರು ಕೂತಿ ತಿಳಿಸ್ಕೊಂಡು, ಇಲ್ಲಾದ್ರೆ ಮಾತಾಡಲ್ಲ. ಅಟ್ಲೀಸ್ಟ್ ಒಂದು ಪ್ರೈಸ್ ತಲೋಡ ಅಂತ ಹೇಳಲಿಕ್ಕೇನು ನಮ್ಗೆ ಮನಸ್ ಬರಲ್ಲ. ಯಾಕೆ ಹೇಳಿ? ಇವನ್ ಸರಿ ಇಲ್ಲ ಬಿಡಿ, ನಿಂದ್ ಮಾಡಿದ್ರಿ ಇದು ನಾವು ನೋಡ್ಕೊಂಡ್ರೆ ಪಾರ್ಟಿ ಅಲ್ಲ, ಅಷ್ಟೊಂದು ನಂಬಲಿಕ್ಕೆ ಆಗಲ್ಲ ಪಾರ್ಟಿ. ಯಾವ ರೀತಿಯಲ್ಲಿ ಹೆಂಗೆ ಅಂತ ಹೇಳಲಿಕ್ಕೆ ಆಗಲ್ಲ. ಅಪನಂಬಿಕೆ, ಸಹೋದರ ಮೇಲೆ ನಂಬಿಕೆ ಇಲ್ಲ, ಕ್ಷಮಿಸ್ಲಿಕ್ಕೆ ರೆಡಿ ಇಲ್ಲ. ಆದ್ರೆ ದೇವ್ರ ಕ್ಷಮ ಬೇಕಾಯ್ತು, ನಾನು ಪರಲೋಕಕ್ಕೆ ಬರ್ಬೇಕಲ್ಲ ಅದಕ್ಕೋಸ್ಕರ. ಯಾಕೆಂದ್ರೆ ದೇವರಿಗೆ ಏನ್ ಕಣ್ಣಿಲ್ವಾ? ಪ್ರಿಯರೇ, ಇದೇ ಮನೋಭಾವದಲ್ಲಿ ನಾವು ಪ್ರಾರ್ಥನೆ ಮಾಡೋದಾದ್ರೆ ದೇವರು ನಮ್ಮ ಪ್ರಾರ್ಥನೆ ಎಲ್ಲಿ ಕೇಳಿಸ್ಕೊಳ್ತಾರೆ ನೋಡಿ. 4ನೇದಾಗಿ, ನಾವು ಪ್ರಾರ್ಥನೆ ಮಾಡುವ ದೇವರಿಗೆ ವಿಧೇಯರಾಗಿ ಒಬೀಡಿಯಂಟ್ ಆಗಿರೋದು ಒಂದು ಮಗು ಹೆಂಗೆ, ಈಗ ತಂದೆ ತಾಯಿಗೆ ಒಬೀಡಿಯಂಟ್ ಆಗಿರೋದು ಒಂದು ಮಗು ಮನೆಯಲ್ಲಿ ಹೆಂಗಿರ್ತಾರೆ, ಅದೇ ರೀತಿಯಾಗಿ ಒಂದು ಒಬೀಡಿಯಂಟ್ ಆಗಿ ಆ ದೇವರಿಂದ ಏನ್ ಮಾತು ಕೇಳಿದ್ರು, ಆ ದೇವ್ ಪನಿಷ್ಮೆಂಟ್ ಆಗ್ಲಿ ಇಲ್ಲಾದ್ರೂ ಏನಾದ್ರೂ ಒಂದಾಗ್ಲಿ, ಕಷ್ಟ ದುಃಖ ಏನಾಗ್ಲಿ, ದೇವ್ರ ಗೊತ್ತಿಲ್ಲದಲ್ಲಿ ಏನು ಆಗ್ತಾ ಇಲ್ಲ, ಏನಾಗ್ಲಿ ಅದು ಸಹಿಸಿ. ನಮ್ ಕೇರಳದಲ್ಲಿ ಒಂದು ದೊಡ್ಡ ಸಾಂಗ್ ಇದೆ, ದುಃಖದಿಂದ ಪಾನಪಾತ್ರಂ ಕರ್ತಾವೆಂದ ಕೈಯಲ್ಲಿ ಪುನಃ, ಅಂದ್ರೆ ಇಷ್ಟು ದುಃಖ ಆಗಿರೋದನ್ನು ಅದೊಂದು ಪಾನಪಾತ್ರದಲ್ಲಿ ತುಂಬಿಸಿಬಿಟ್ಟು ನಮಗೆ ಕೊಟ್ರೆ ಸಂತೋಷದಿಂದ ನಾನು ಅದು ಕುಡಿತೀನಿ. ನಮ್ಮ ಯೇಸು ಕ್ರಿಸ್ತನು ಸಿಲುಬೆಯಲ್ಲಿ ಮಾಡೋದು ಅದೇ, ಎಲ್ಲರಿಗೋಸ್ಕರ ಎಷ್ಟು ಕಷ್ಟ ನೋವು ದೇವ್ರಿ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾನು ಮರಣಕ್ಕಿಂತ ಹೆಚ್ಚಾಗಿರೋ ನೋವು, ಈ ಮರಣಕ್ಕಿಂತ ಹೆಚ್ಚಾಗಿರೋ ನೋವು ಯಾರಾದ್ರೂ ನೋಡಿ? ಎಲ್ಲರು ಕೊನೆಯ ನೋವಂದ ಹೇಳ್ತಾರೆ ಮರಣ, ಆದ್ರೆ ಮರಣಕ್ಕಿಂತ ಹೆಚ್ಚಾಗಿರೋ ನೋವು ಅನುಭವಿಸಿ ನಮಗೋಸ್ಕರ ಯೇಸುವನ್ನು ಮಾಡಿ. ಅದು ನಾವು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಅಲ್ಲ, ನಮ್ಮ ಸಹೋದರನ ಪ್ರೀತಿ ಮಾಡಿ ಮಾಡದಲ್ಲೇ ಪ್ರಾರ್ಥನೆ ಮಾಡ್ಲಿಕ್ಕೆ, ನಮ್ಮ ಸಹೋದರನ ಕ್ಷಮಿಸದಲ್ಲೇ ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರ ಅಲ್ಲ, ನಮಗೆ ಬೇಕಾಗಿರೋದೆಲ್ಲ ನಾವು ಪಡ್ಕೊಳ್ಲಿಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀರಾ? ನಮಗೆಲ್ಲ ಸಿಕ್ಕಾದ್ಮೇಲೆ ನಾವೇನ್ ಮಾಡ್ತೀವಿ? ಅಹಂಕಾರದಿಂದ, ಆ ಒಂದು ದೇವ್ರ ಕರುಣೆಯಿಂದ ಸಿಕ್ಕಿರೋದಂತ ಮರೆತು ಬಿಟ್ಟು, ನನ್ನ ಪ್ರಯತ್ನದಿಂದ ಎಲ್ಲಾದನ್ನು ಸಿಕ್ಕಿದಿಂದ ಅಹಂಕಾರದಲ್ಲಿ ನನ್ನ ಸಹೋದರನ ಸಹೋದರಿಯನ್ನೇ ತಿರುಗಿ ನೋಡೋದಲ್ಲೇ, ಮಾತಾಡಿಸಲ್ಲೇ ತಿರುಗಿ ಓಡಾಡ್ತಾ ಇರೋದು ಜನ. ನಮ್ಮ ಪ್ರಾರ್ಥನೆಯಲ್ಲಿ ನಾವು ಇರಬಾರ್ದು. ನಮ್ಮೆಲ್ಲ ತಪ್ಪುಗಳನ್ನು, ನಮ್ಮ ಎಲ್ಲಾ ವಿಚಾರಗಳನ್ನು, ಮನಸ್ಸುಗಳನ್ನು ಗೊತ್ತಾಗಂತ ದೇವ್ರ ಮುಂದೆ ನಮಗೆ ಏನ್ ಹಿಂದೆ ಮುಚ್ಚುಮರೆ? ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಶರೀರದಿಂದ ನೋಡಿದ್ದೇವೆ. ಇನ್ನೊಂದು ಇದು ನೋಡೋಣ.
ಐದನೇದಾಗಿ ಅಂತ ಹೇಳಿದ್ರೆ ಬಿಡುಗಡೆ ಎಕ್ಸಾಕ್ಟ್ಲಿ ಸಾಲ್ವೇಷನ್ ಒಂದು ಪ್ರಾರ್ಥನೆಗೆ ಒಬ್ರು ಕೂತಿರುವಾಗ ಬೇಕಾಗಿರೋದಂತ ಮೊದಲನೇದಾಗಿರೋದು ವಿಚಾರ ಅಂತ ಹೇಳಿದ್ರೆ ನಾವು ಹೇಳಿ ಇಲ್ಲದಂಗೆ ಬಂದ ಐದನೇ ವಿಚಾರ ನೋಡ್ತಾ ಇದ್ದೀನಿ ನಮಗೆ ಅಲ್ಲಿ ತನಕ ಯಾವ್ದ್ರಲ್ಲಿ ನಾವು ಕಟ್ಟಲ್ಪಟ್ಟಿದ್ದೀವಿ ನಾವು ಅಲ್ಲಿ ತನಕ ಯಾವ್ದ್ರಲ್ಲಿ ನಮಗೆ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ಇಲ್ಲಾಂದ್ರೆ ಯಾವುದೋ ಅಂತಂದ್ರೆ ರಕ್ಷಣೆ ಅಂತ ಹೇಳ್ತಾರೆ ಏನ್ ಹೇಳಿ ಕ್ರಿಸ್ತ ಯೇಸುವಿನಲ್ಲಿ ರಕ್ಷಣೆ ಬರುವಾಗ ಅಂತ ಹೇಳಿದ್ರೆ ಅಲ್ಲಿ ತನಕ ನಾವು ಎಲ್ಲಿ ಇದ್ದೀನೋ ಒಂಥರ ಸೆರೆಮನೆಯಲ್ಲಿ ಇದಿರೋದು ಲೆಕ್ಕ ಅದನ್ನ ಎಲ್ಲಾ ಡೋರ್ ಓಪನ್ ಆಗಿ ಅದನ್ನ ಹೊರಗಡೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇಂಡಿಪೆಂಡೆನ್ಸ್ ಇರೋದು ರಕ್ಷಣೆ ಯೇಸು ಕ್ರಿಸ್ತನಲ್ಲಿ ನಮಗೆ ಸಿಕ್ಕುವಂತ ರಕ್ಷಣೆ ಈ ಸಾಲ್ವೇಷನ್ ನಮ್ಮಲ್ಲಿ ಆಗಬೇಕು ಅಂತ ಹೇಳಿದ್ರೆ ಬೇರೆ ಮೇಲೆ ಹೇಳಿರೋದು ಈ ಐದು ವಿಷಯಗಳಿದೆಯಲ್ಲ ಈ ಐದು ವಿಷಯಗಳನ್ನು ನಮ್ಮ ತಲೆಯಲ್ಲಿ ಇಡ್ಕೊಂಡು ನಮ್ದು ಒಂದೇ ಒಂದು ಪ್ರಾರ್ಥನೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಇದರಲ್ಲಿ ಎಲ್ಲ ಹತ್ತು ಕಾರ್ಯಗಳಾಗಲಿಕ್ಕೆ ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತ ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಿಂದ ಇಪ್ಪತ್ತೈದನೇ ವಾಕ್ಯ ರೋಮನ್ಸ್ ಚಾಪ್ಟರ್ 1 ವರ್ಸ್ 19 ಟು 25. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದರೆ ಅದನ್ನ ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗಂದ್ರೆ ಕಣ್ಣಿಗೆ ಕಾಣದಿರುವ ಆತನ ಗುಣ ಲಕ್ಷಣಗಳು ಅಂದ್ರೆ ಆತನ ನಿತ್ಯ ಶಕ್ತಿಯು ದೇವತ್ವವು ಜಗದುತ್ಪತ್ತಿ ಮೊದಲುಕೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕಂದ್ರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದ್ರು. ದಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬಯಲಾಗಿ ಲಯವಾಗುವ ಮನುಷ್ಯ ಪಕ್ಷಿ ಸರ್ಪಾದಿಗಳ ಮೂರ್ತಿಯನ್ನ ಮಾಡಿಕೊಂಡರು. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನ ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು. ಅವರು ಸತ್ಯ ದೇವರನ್ನ ಬಿಟ್ಟು ಅಸತ್ಯವಾದದ್ದನ್ನ ಹಿಡಿದುಕೊಂಡು ಸೃಷ್ಟಿಕರ್ತನನ್ನ ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಇದಕ್ಕೆ ಇದು ನಮ್ದು ಬಿಡುಗಡೆ ವಿಷಯದಲ್ಲಿ ನಾವು ಅದಕ್ಕಿಂತ ಮುಂಚೆ ದೇವರಿಗೆ ವಿಧೇಯರಾಗಿ ನಡೆಯಬೇಕಂದ್ರೆ ಇನ್ನೊಂದು ವಾಕ್ಯ ನಾವು ನೋಡೋಣ. ಅಪೊಸ್ತಲ ಕೃತ್ಯಗಳು ಐದನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಹನ್ನೊಂದನೇ ವಾಕ್ಯ. ಅಲ್ಲಿ ಒಂದು ಲೈಫ್ ಸ್ಟೋರಿನೇ ಇದೆ. ಇಬ್ರುದು ಇಬ್ರು ಯಾವ ರೀತಿಯಲ್ಲಿ ನಡ್ಕೊಂಡು ಅವರೆಲ್ಲ ರಕ್ಷಿಸಲ್ಪಟ್ಟಿದ್ದಾರೆ. ಎಲ್ಲ ರಕ್ಷಿಸಲ್ಪಟ್ಟು ಯಶಸ್ವಾಮಿನ ಹಿಂಬಾಲಿಸುವರೆ ಹಾಕಿ ಪೌಲನ ಹತ್ರ ಬಂದಿರೋದು ಅವರು. ಅವ್ರಿಗೆ ಗಂಡ ಹೆಂಡತಿ ಇಬ್ರು ಏನ್ ಮಾಡಿದಂತ ಒಂದ್ಸರಿ ನೋಡೋಣ. ಆದ್ರೆ ಅನನಿ ಎಂಬ ಒಬ್ಬ ಮನುಷ್ಯನು ಸಪೈರ ಎಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನ ಮಾರಿ ಹೆಂಡತಿಯ ಸಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನ ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನ ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು ಅನನಿಯ ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನ ಬಚ್ಚಿಟ್ಟುಕೊಂಡು ಪವಿತ್ರಾತ್ಮವನ್ನ ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಅಂದನು. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟರು. ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು. ಆಗ ಯವನಸ್ಥರು ಎದ್ದು ಅವನನ್ನ ವಸ್ತ್ರಕ್ಕೆ ಹೊತ್ತುಕೊಂಡು ಹೋಗಿ ಹೂಣಿಟ್ಟರು. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ನ ಆಕೆಯನ್ನ ನೋಡಿ, ನೀವು ಆ ಹೊಲವನ್ನ ಮಾರಿದ್ದು ಇಷ್ಟೇ ಹಣಕ್ಕೋ? ನನಗೆ ಹೇಳು ಎಂದು ಕೇಳಲು ಆಕೆ ಹೌದು ಇಷ್ಟಕ್ಕೆ ಅಂದಳು. ಆಗ ಪೇತ್ನ ಆಕೆಗೆ, ನೀವಿಬ್ಬರು ಕಥನ ಆತ್ಮವನ್ನ ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟೀರಿ? ಅಗೋ, ನಿನ್ನ ಗಂಡನನ್ನ ಹೂಣಿಟ್ಟವರು ಬಂದು ಬಾಗಿಲಿನಲ್ಲಿ ಕಾಲಿಟ್ಟಿದ್ದಾರೆ, ಇನ್ನೇನು ಹೊತ್ತುಕೊಂಡು ಹೋಗುವರು ಎಂದು ಹೇಳಿದರು. ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ಆ ಯವನಸ್ಥರು ಒಳಗೆ ಬಂದು ಆಕೆ ಸತ್ತಿರುವುದನ್ನ ಕಂಡು ಆಕೆಯನ್ನು ಹೊತ್ತುಕೊಂಡು ಹೋಗಿ ಗಂಡನ ಮಕ್ಕಳಲ್ಲಿ ಹೂಣಿಟ್ಟರು. ಮತ್ತು ನೋಡಿ ಪ್ರಿಯರೇ, ಇಲ್ಲಿ ಏನಾಗುತ್ತೆ ಅಂದ್ರೆ ಇಬ್ರು ಗಂಡ ಹೆಂಡತಿ ಎಂದು ನಾವು ನೋಡ್ತಾ ಇರೋ ದೃಶ್ಯ ಏನಂತ ಹೇಳುತ್ತೆ, ನಿಜವಾಗಲೂ ಇದು ಓದುವಾಗ ಏನಾಗ್ಬೇಕು ಅಂತ ಹೇಳಿದ್ರೆ ಎದುರಿಕೆ ಆಗ್ಬೇಕು. ಆ ಕಾಲದಲ್ಲಿ ಎಷ್ಟು ದೇವರು ಅದ್ಭುತ ಕಾರ್ಯಗಳು ಎಷ್ಟು ಅವತ್ತಿಂದ ಅವಾಗಲೇ ಆ ನಿಮಿಷದಲ್ಲಿನೇ ಗಂಡ ಸತ್ತು 3 ಗಂಟೆ ಸಮಯ ಆಗಿಲ್ಲ, ಅಷ್ಟೊತ್ತಿಗೆ ಹೆಂಡತಿನ ಬಂದು ಹೆಂಡತಿ ವಿಷಯ ಯಾವ್ದು ಗೊತ್ತಿಲ್ಲ, ಅವಳು ಸುಳ್ಳು
ಯಾರಿಗೆ ಸುಳ್ಳು ಹೇಳ್ತಾರೆ ಅದು ನಿಶ್ಚಯ ವಿಷಯ ಹೇಳ್ಕೊಳ್ಳಿ. ದೇವರ ವಿಷಯದಲ್ಲಿ ಯಾರ್ಯಾರು ಸುಳ್ಳು ಹೇಳ್ತಾರೆ, ದೇವರ ವಿಚಾರದಲ್ಲಿ, ದೇವರಿಗೆ ಕೊಡ್ಬೇಕಾಗಿರೋದ್ ವಿಚಾರದಲ್ಲಿ ಆಗ್ಲಿ, ಅದೊಂದು ಮಾತು ಇರ್ಬೋದು, ಇಲ್ಲಾದ್ರೆ ಯಾವ್ದಾದ್ರು ಒಂದು ವಿಷಯ ಇರ್ಬೋದು, ದೇವರ ವಿಷಯದಲ್ಲಿ ಯಾರ್ಯಾರು ಸುಳ್ಳಾಡ್ತಾರೋ ಅವರೆಲ್ಲ ಎಚ್ಚರಿಕೆಯಲ್ಲಿ ಇರ್ಬೇಕು. ಅವರೆಲ್ಲ ಎಚ್ಚರಿಕೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಯಾವ ಗೆಳೆಯಲ್ಲಿ ಯಾವ ಸೆಕೆಂಡ್ ಅಲ್ಲಿ ದೇವರು ಅದೇ ರೀತಿಯಲ್ಲಿ ರಿಯಾಕ್ಟ್ ಆಗ್ತಾರೆ. ಮೊನ್ನೆ ಇದೇ ವಿಷಯ ಆಗಿ ನಮ್ಮ ಒಬ್ಬ ಸಹೋದರ ಮಾತಾಡುವಾಗ ಒಂದು ಪ್ರಶ್ನೆ ಬಂದು, ಅಲ್ಲ ಬ್ರದ್ರ ಆ ಸಮಯದಲ್ಲಿ ಎಲ್ಲಾದನ್ನು ಈ ತರ ಟಕ್ಕೆ ಟಕ್ಕೆ ಅಂತ ತಲ್ಸಣನೆ ಹೇಳಿ ಎದ್ದು ಕೂಡಲೇ ಅನ್ಯ ಸತ್ವದ ಇವನ ಹೆಸರು ಸಿಗಿದ ಒಂದು ಬಟ್ಟೆ ಹಾಕೊಂಡು ಎತ್ಕೊಂಡು ಹೆಂಡತಿ 3 ಗಂಟೆ ಬಿದ್ದು ಅವ್ರಿಗೆ ಅವಾಗಲ್ಲೇ ಅವ್ನು ಹೇಳಿಲ್ಲ ಯಾಕೆ ಪವಿತ್ರಾತ್ಮನಿಗೆ ಮೋಸ ಮಾಡಿದ್ದೆ, ತಂದೆ ಆದ ದೇವರಿಗೆ ಯಾಕೆ ಮೋಸ ಮಾಡಿದ್ದೆ, ಮಾತು ಕೇಳಿಸ್ಕೊಳ್ಳೇ ಆಗೋಯ್ತು. ಆದ್ರೆ ಬರ್ದು ಈ ಕಾಲದಲ್ಲಿ ಯಾಕೆ ಈ ತರ ಎಲ್ಲ ಮೋಸಗಳು ನಡೀತಾ ಇದೆ, ಯಾಕೆ ಆಗ್ತಾ ಇಲ್ಲ ಪ್ರಶ್ನೆ ಹೇಳಿರೋದು. ಅದು ಎಷ್ಟೋ ತಪ್ಪುಗಳು ನಡೀತಾ ಇದೆ, ನಿಜವಾಗ್ಲೂ ಗೊತ್ತು ಅದು ಸುಳ್ಳು ಹೇಳ್ತಾ ಇರೋದಂತ, ಇಲ್ಲಾಂದ್ರೆ ಅವ್ರು ಈ ರೀತಿಯಲ್ಲಿ ಮಾಡಿಲ್ಲ ಅಂತಾನು ಗೊತ್ತು. ದೇವರ ವಿಷಯದಲ್ಲಿ ಸುಳ್ಳು ಹೇಳ್ತಾ ಇರುವಾಗ ಆ ಕಾಲದಲ್ಲಿ ಅಷ್ಟು ಚೆನ್ನಾಗಿತ್ತಲ್ಲ, ಟಕ್ಕೆ ಟಕ್ಕೆ ಅಂತ ದೇವರು ಎಲ್ಲ ಕೆಲಸನೂ ಮಾಡಿಬಿಟ್ಟಿದ್ರಲ್ಲ, ಯಾಕೆ? ಪ್ರಿಯರೇ, ನಾವು ಎಷ್ಟು ಅದೃಷ್ಟ ಅಂದರು, ಇಲ್ಲಾದ್ರೆ ಎಷ್ಟು ಒಳ್ಳೆ ಕಾಲದಲ್ಲಿ, ಎಲ್ಲರಿಗೇನು ಎಷ್ಟೋ ಕಷ್ಟಕರ ಅಂತ ಅನಿಸಿದ್ರು ಕೂಡ ಎಷ್ಟು ಒಳ್ಳೆ ಕಾಲದಲ್ಲಿ ನಾವು ಇದನ್ನು ಇನ್ನು ತಾಳ್ಮೆಯಿಂದ ದೇವರು ಕಾಯ್ತಾರೆ, ಅದಕ್ಕೋಸ್ಕರ ನಾವೆಲ್ಲ ಬದುಕಿದ್ವಿ. ಆ ದೇವರು ತಾಳ್ಮೆಯಿಂದ ಇವತ್ತಾದ್ರೆ ನಾಳೆ ನನ್ನ ಮಗ ಇಲ್ಲ ನನ್ನ ಮಗಳು ಇವರೆಲ್ಲರೂ ನನ್ನ ಹತ್ರ ಬರ್ತಾರೆ, ಅವ್ರ ತಪ್ಪು ಏನಂತ ತಿಳ್ಕೊಂಡು ತಿತ್ಕೊಂಡು ನನ್ನ ಹತ್ರ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಅದೊಂದೇ ಕಾರಣದಿಂದ ನೋಡಿ ಇಲ್ಲಿ ಇವರಿಬ್ರು ಮಾಡಿರೋದು. ಪ್ರತಿಯೊಬ್ಬರ ಮನಸ್ಸಲ್ಲಿ ದೇವ್ರ ವಿಚಾರ ನಮ್ಮ ಬಾಯಲ್ಲಿ ಸುಳ್ಳು ಬರುವಾಗ ನಾವು ಪ್ರಾರ್ಥನೆ ಮಾಡುವಾಗ ದೇವ್ರಿಗೆ ಗೊತ್ತಿದೆ ನಮ್ಮ ಈಗ ಯಾರೋ ಇಬ್ರು ಮಧ್ಯದಲ್ಲಿ ಒಂದು ಮಾತುಕತೆ ಆಗಿದೆ, ದೇವ್ರಿಗೆ ಗೊತ್ತಿದೆ. ದೇವ್ರೆ ಅವ್ರು ನನ್ಗೆ ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ದೇವ್ರೆ ಹೇಳುವಾಗ ದೇವ್ರಿಗೆ ಗೊತ್ತಿದೆ ಮಧ್ಯದಲ್ಲಿ ಏನ್ ಮಾತಾಗಿದೆ ಅಂತ ಎಚ್ಚರಿಕೆಯಲ್ಲಿ ನಾವು ಇದು ಮಾಡೋಣ. 5ನೇ ವಿಚಾರ ಬಿಡುಗಡೆ, ಸಾಲ್ವೇಶನ್ ಅಂತ ಹೇಳಿದೆಯಲ್ಲ, ಈ ಸಾಲ್ವೇಶನ್ ಅಲ್ಲಿ ಬಂದಿರುವಾಗ ಏನಾಗಿದೆ ಅಂತ ಹೇಳಿದ್ರೆ, ನಾನು ಟೈಮ್ ಜಾಸ್ತಿ ಇಲ್ಲ ಅದಕ್ಕೋಸ್ಕರನೇ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಂತ ಹೇಳಿದ್ರೆ ದೇವರು ಕೊನೆಯ ತಂಗ ನೋಡ್ತಾರೆ. ಆ ಕೊನೆ ತಂಗ ನೋಡಾದ್ಮೇಲೆ ಇವರ ಇನ್ನು ಯಾವತ್ತೂ ಇವರು ಸರಿ ಮಾಡಲ್ಲ, ಇವರಾಗಿ ಇವರು ಸರಿ ಬರಲಿ ಅಂತ ದೇವರು ಕಾಯ್ತಾರ. ಇದ್ರಿಗೆ ಯಾವತ್ತೂ ಇವರು ಸರಿಯಾಗಲ್ಲ, ನಾನು ಎಷ್ಟು ಅವಕಾಶಗಳು ಇವ್ರಿಗೆ ಕೊಟ್ಟಿದ್ದನ್ನು, ಇವರು ಸಾಯ್ಬೇಕಾಗಿರೋ ಜನನೇ, ಪರಲೋಕ ಯಾವ ಕಾರಣದಲ್ಲಿ ಇನ್ನು ಬರಬಾರದು ಇವರು ಅಂತ ದೇವ್ರು ನೋಡಿ. ಇಲ್ಲಿ 23ನೇ ವಾಕ್ಯ ಓದಿ ಒಂಚೂರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ ಪಶು ಪಕ್ಷಿ ಸರ್ಪಾದಿಗಳ ಮೂರ್ತಿಯನ್ನು ಮಾಡಿ. 24. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನ ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನ ಹೊಲಸಾದ ನಡೆಸಿದರು. ನೋಡಿ, ದೇವರ ಒಪ್ಪಿಸದಲ್ಲಿ ಯಾವ ಕಾರ್ಯದಲ್ಲಿ ಈ ಪ್ರಪಂಚದಲ್ಲಿ ಆಗಲ್ಲ, ಬೇಕಾಗಿರೋದು ಸಮಯ ಕಾಲಾವಕಾಶ ಎಲ್ಲ ಕೊಟ್ಟ ಅವ್ರಿಗೆ ಈ ಭೂಮಿಯಲ್ಲಿ ಬದುಕಬೇಕಾಗಿರೋದು ಎಲ್ಲಾದನ್ನು ಅವ್ರಿಗೆ ಒದಗಿಸಿಕೊಟ್ಟ. ಎಲ್ಲಾ ಕೊಟ್ಟಾದ್ಮೇಲೆ ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ. ಒಂದು ವಾರ ಚರ್ಚೆಗೆ ಬಂದ್ರೆ ಇನ್ನೆರಡು ವಾರ ಚರ್ಚೆಗೆ ಬರ್ತಾರೆ, ಒಂದು ವಾರ ಮೀಟಿಂಗ್ ಮಾಡಿದ್ರೆ ನೀವು 4 ವಾರ ಮೀಟಿಂಗ್ ಅಲ್ಲಿ ಇರಲ್ಲ. ದೇವ್ರ ವಿಚಾರದಲ್ಲಿ ಆಸಕ್ತಿ, ಕೊನೆಗೆ ಯಾವಾಗ ಆಸಕ್ತಿ ಬರುತ್ತೆ ಗೊತ್ತಾ, ಇನ್ನೆಷ್ಟೋ ಕಷ್ಟ ಬಂದು ದುಃಖ ಬಂದು ಏನೋ ಒಂದು ಬಂದ್ಬಿಟ್ಟು ಕಾಯಿಲೆ ಬಂದ್ಬಿಟ್ಟು ಏನೋ ಇದರಲ್ಲಿ ಬೆಡ್ಡಲ್ಲಿ ಮಲಗಿರುವಾಗ ಅಯ್ಯೋ ನನ್ನ ದೇವರೇ ಅಂತ ಹೇಳಿ ನೋಡಿ. ಉತ್ತರ ಇಲ್ಲಿ ಇದೆ, ಮಾನಹೀನ ಮಾಡಿಕೊಳ್ಳಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಪ್ರಿಯರ ನಾವೆಲ್ಲಿದ್ದೀವಿ, ಯಾವ ರೀತಿಯಲ್ಲಿ ಇದ್ದೀವಿ ದೇವರ ಮುಂದೆ? ಆ ಕೃತಜ್ಞತಾ ಸ್ತುತಿಗಳು ಹಾಡುವಾಗ, ಹೇಳುವಾಗ, ಪ್ರಾರ್ಥನೆ ಮಾಡುವಾಗ ನಾವು ನಮ್ಮ ಸಹೋದರನ ತಪ್ಪುಗಳು ಕ್ಷಮಿಸಿ. ಕೊನೆಯದಾಗಿ ಇನ್ನೊಂದು ವಾಕ್ಯ ನೋಡೋಣ. ಗೆತ್ಸೆಮನ ತೋಟದಲ್ಲಿ ಆಗಿರೋದು ಪ್ರೇಯರ್, ಮತ್ತೆ ಚಾಪ್ಟರ್ 26ನೇ ಅಧ್ಯಾಯ 13ನೇ ವಾಕ್ಯದಿಂದ ಓದಿ. 30. ಬೋರಲು ಬಿದ್ದು ನನ್ನ ತಂದೆಯೇ ಸಾಧ್ಯವಾಗಿದ್ರೆ ಈ ಪಾತ್ರೆ ನನ್ನನ್ನ ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನ ಪ್ರಾರ್ಥಿಸಿದನು. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನ ಕಂಡು ಪೇತ್ರನಿಗೆ, ಹಿಕ್ಕೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರ್ಲಾರಿದ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದೆ ಸರಿ, ಆದ್ರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ತಿರುಗಿ 2ನೇ ಸಾರಿ ಹೋಗಿ ನನ್ನ ತಂದೆಯೇ, ನಾನು ಹುಟ್ಟಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು. ಆತನು ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು, ಅವರ ಕಣ್ಣುಗಳು ಭಾರವಾಗಿದ್ದವು. ಆಮೇಲೆ ತಿರುಗಿ ಅವರನ್ನ ಬಿಟ್ಟು ಹೋಗಿ ತಿರುಗಿ ಅದೇ ಮಾತನ್ನ ಹೇಳುತ್ತಾ 3ನೇ ಸಾರಿ ಪ್ರಾರ್ಥಿಸಿದನು.
ತರುವಾಯ ಶಿಷ್ಯರ ಬಳಿಗೆ ಬಂದು ಅವರಿಗೆ ನೀವು ಇನ್ನೂ ನಿದ್ದೆ ಮಾಡಿ ತಣುವಾರಿಸಿಕೊಳ್ಳಿರಿ ಈಗೋಗಳಿಗೆ ಸಮೀಪಿಸಿತು ಈಗ ಮನುಷ್ಯಕುಮಾರನು ದುರ್ಜನತೆಗೆ ಒಪ್ಪಿಸಲ್ಪಡುತ್ತಾನೆ ಹೇಳಿರಿ ಹೋಗೋಣ ನನ್ನನ್ನ ಹಿಡುಕೊಡು ಅವನು ಹತ್ತಿರಕ್ಕೆ ಬರ್ತಾನೆ ನೋಡಿ ನೋಡಿ ಪ್ರಿಯರೇ ಕೊನೆಯದಾಗಿರೋದು ಒಂದು ವಿಷಯ ಅಂತ ಹೇಳಿದ್ರು ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ನಾವು ಮಾಡುವಾಗ ದೇವರ ವಿಚಾರಕ್ಕೆ ನಾವು ಪ್ರತಿಯೊಂದು ಮಾಡುವಾಗ ಎಚ್ಚರಿಕೆಯಿಂದ ನಾವು ಮಾಡಬೇಕು ಇಲ್ಲಿ ಯೇಸುಸ್ವಾಮಿ ಆ ರಾತ್ರಿಯಲ್ಲಿ ತನ್ನ ಸಮಯ ಇಡೀ ಕುಲ ಮನುಷ್ಯರಾಶಿಗೋಸ್ಕರ ಇಡೀ ಪಾಪಿಗಳಿಗೋಸ್ಕರ ನನ್ನ ಶರೀರ ರಕ್ತ ಎಲ್ಲ ನಾಳೆ ಇನ್ನು ಚೆಲ್ಲಿ ನನ್ನ ಶಿಲುಬೆ ಮೇಲೆ ನೇತಾಡಬೇಕು ಅಂತ ಆ ಒಂದು ಟೆನ್ಷನ್ ಅಲ್ಲಿ ತಡ್ಕೊಳ್ಳಕ್ಕೆ ಆಗದಲ್ಲೇ ದೇವರು ರಕ್ತವಾಗಿ ಸುರಿತಾರ ಸಮಯದಲ್ಲಿ ಆ ಒಂದು ಒಂಚೂರು ಯೋಜನೆ ಮಾಡಿ ನಮಗೆ ಏನಾದ್ರೂ ಒಂದು ದೊಡ್ಡ ಟೆನ್ಷನ್ ಇದೆ ನಾಳೆ ಯಾವುದೋ ಒಂದು ದೊಡ್ಡ ಟೆನ್ಷನ್ ಇದೆ ಅಂತ ಹೇಳಿದ್ರೆ ಪ್ರಿಯರೇ ರಾತ್ರಿಯಲ್ಲಿ ನಮಗೆ ನಿದ್ರೆ ಬರಲ್ಲ ಯಾರು ಆರಾಮಾಗಿ ನಿದ್ರೆ ಮಾಡ್ತಾರೆ ಅಂತ ಹೇಳಿ ಅವ್ರು ಯಾವ್ದು ಚಿಂತೆ ಇಲ್ಲದಲ್ಲಿ ಆರಾಮಾಗ್ತಾರೆ ನಿದ್ರೆ ಮಾಡ್ತಾರೆ ಇಲ್ಲಿ ಶಿಷ್ಯರಿಗೆ ಎಲ್ಲಾ ಟೆನ್ಷನ್ ಇದ್ರು ಕೂಡ ಅವರಿಗೆ ಅದು ಆಗ್ತಾ ಇಲ್ಲ ಇಲ್ಲಿ ಯೇಸು ಹೇಳ್ತಾ ಇದ್ರು ಶರೀರ ಹೋಗ್ತಾ ಇಲ್ಲ ಒಂದ್ ಸರಿ ಆಯ್ತು ಎರಡನೇ ಸರಿ ಆಯ್ತು ಮೂರನೇ ಸರಿನು ನೋಡಿ ಇನ್ನು ನೀವು ಏನು ಮಾಡಿ ಏನ್ ಪ್ರಯೋಜನ ಇಲ್ಲ ನಿಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿದೆ ಆದ್ರೆ ನೀವೇನ್ ಮಾಡಿದ್ರಿ ನಿಮ್ಗೆ ಆಗಲ್ಲ ಬೆಲಹೀನರು ಬೇರೆ ಇವತ್ತು ನಾವು ನಮ್ಮನ್ನ ಯೋಜನೆ ಮಾಡೋಣ ಆ ಬೆಲಹೀನ ಅವಸ್ಥೆದಲ್ಲಿ ನಾವಿದ್ದೀನ ನಮ್ಗೆ ಈಗ ನನ್ಗೆ ಅದೊಂದು ವಿಷಯ ಹೇಳುವಾಗ ನಮ್ದೆಲ್ಲ ಚಿಕ್ಕ ವಯಸ್ಸಲ್ಲಿ ಏನಂತ ಹೇಳಿದ್ರೆ ಈ ಪ್ರೇಯರ್ ಸಮಯ ಬರುವಾಗ ಈ ಸಂಜೆ ಒಂದು ಏಳುವರೆ ಸಮಯದಲ್ಲಿ ಪ್ರೇಯರ್ ಆ ಪ್ರೇಯರ್ ಮಾಡೋ ಸಮಯದಲ್ಲಿ ಎಲ್ಲರೂ ಕರೆದು ಬಿಟ್ಟು ಅಮ್ಮ ಎಲ್ಲರನ್ನು ಕೂರಿಸುವಾಗ ಪ್ರೇಯರ್ ಶುರು ಮಾಡಿದ ಕೂಡ ನಿದ್ರೆ ಅದ್ ಏನ್ ಸರ್ಕಸ್ ಮಾಡ್ತೀರಿ ಏನಂದ ಗೊತ್ತಿಲ್ಲ ಏನೇನು ಮಾಡಿದ್ರು ಕೂಡ ಅಲ್ಲಿ ಹಿಂಗ ಬಿದ್ದೋಗುತ್ತೆ ಒಂದೇ ಸರಿ ಎಷ್ಟೋ ಸೇರಿ ಬೈದು ಬಿಟ್ಟು ಎದ್ದು ಮಂಡಿಕಾಲಲ್ಲಿ ನಿಲ್ಸಿದ್ದಾರೆ ಅದ್ ಏನಂದ ಗೊತ್ತಿಲ್ಲ ಇದೇ ರೀತಿಯಲ್ಲಿ ಶೋಧನೆಗಳು ಶಿಷ್ಯರಿಗೆ ಆಗುತ್ತೆ ಶಿಷ್ಯರಿಗೆ ಯಾವ ರೀತಿಯಲ್ಲಿನೂ ಅವ್ರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅವ್ರು ನಿದ್ರೆ ಒಳಗ್ಬಿಟ್ರು ಪ್ರಾರ್ಥನೆ ಮಾಡ್ಬೇಕಂತ ಆಸೆ ಇದೆ ಮಾಡ್ಬೇಕಂತ ಎಲ್ಲಾದ್ರೂ ಯೇಸುಸ್ವಾಮಿ ಹೇಳಿದ್ರೆ ಎಲ್ಲಾದ್ರೂ ನೆನಪಿದೆ ಆದ್ರೆ ಕೂಡ ಅವ್ರ ಕೈಯಲ್ಲಿ ಹಾಕಿ ಬೇರೆ ನಾವು ಮಾಡ್ತಾ ಇರೋದು ಪ್ರತಿಯೊಂದು ವಿಷಯ ಪ್ರತಿಯೊಂದು ಪ್ರಾರ್ಥನೆಗಳು ಇದೇ ರೀತಿ ಎಚ್ಚರಿಕೆಯಾಗಿ ನಾವು ಮಾಡಬೇಕು ಅವಾಗ ನಮ್ಮ ಪ್ರಾರ್ಥನೆಗಳಿಗೆ ಎಲ್ಲದಕ್ಕೇನು ಉತ್ತರ ಸಿಗುತ್ತೆ ಎಲ್ಲಾ ವಿಷಯಕ್ಕೇನು ನಮಗೆ ಉತ್ತರ ಸಿಗುತ್ತೆ ಅದು ನನಗೆ ಸಿಗ್ಲಿ ಇಲ್ದಿಲ್ ಸಿಗಲ್ಲ ಸಂಕಟ ನಮ್ಮಲ್ಲಿ ಇರಲ್ಲ ದುಃಖ ನಮ್ಮಲ್ಲಿರಲಿಲ್ಲ ಆಯುಸ್ಸು ಆರೋಗ್ಯ ಸಮಾಧಾನ ಸಿಕ್ಕಿದೆ ಅಂತ ಖುಷಿ ಪಡ್ತೀವಿ ಬದುಕ್ತಾ ಇರೋ ಒಂದೊಂದು ದಿನನೂ ನಾವು ಖುಷಿಯಲ್ಲಿ ಬದುಕ್ತೀವಿ ಸೊ ಇವತ್ತು ಪ್ರಾರ್ಥನೆ ಕುರಿತಾಗಿ ನಾವು ಒಟ್ಟು ಆರು ವಿಷಯಗಳು ನಾವು ನೋಡಿದ್ವಿ ಆರು ವಿಷಯದಲ್ಲಿ ನಾವು ದೇವರಿಗೆ ಕೃತಜ್ಞ ಸ್ತುತಿಯಿಂದ ಮಾಡಬೇಕು ದೇವರ ಮುಂದೆ ನಮ್ಮ ಪಾಪಗಳನ್ನು ನಮ್ಮ ತಪ್ಪುಗಳನ್ನು ನಾನು ದ್ರೋಹಿ ನಾನು ಪಾಪಿ ಅಂತ ಒಪ್ಕೊಂಡು ಪಶ್ಚಾತ್ತಾಪ ಪಟ್ಕೊಂಡು ಪ್ರಾರ್ಥನೆ ಮಾಡಬೇಕು ಆಮೇಲೆ ನಾವು ಬೇರೆಯವರ ತಪ್ಪುಗಳನ್ನು ಕ್ಷಮಿಸಿ ನಾವು ಆಮೇಲೆ ದೇವರಿಗೆ ಪ್ರಾರ್ಥನೆ ಮಾಡಬೇಕು ಆಮೇಲೆ ದೇವರು ವಿಧೇಯರಾಗಿ ನಡೆದುಕೊಂಡು ನಾನು ದೇವರಿಗೆ ಪ್ರಾರ್ಥನೆ ಮಾಡಬೇಕು ಕೊನೆಯದ ಐದನೇದಾಗಿ ನಾವು ರಕ್ಷಣೆ ಹೊಂದಿರೋರಾಗಿ ಎಲ್ಲಾ ರೀತಿಯನ್ನು ಯೇಸುಕ್ರಿಸ್ತನ ಮಕ್ಕಳಾಗಿ ಯೇಸುಕ್ರಿಸ್ತನ ತಳ್ಳಿ ದೂರ ಹಾಕಿರೋದು ಇಲ್ಲ ಅಂದ್ರೆ ದೇವರು ತಳ್ಳಿ ಅವ್ರು ಹಾಳಾಗಿ ಹೋಗಲಿ ಅಂತ ತಳ್ಳಿ ಬಿಟ್ರಂತ ಆ ಒಂದಿದಕ್ಕೆ ನಾವು ಬರದಲ್ಲೇ ಇರೋರಾಗಿ ಇರಬೇಕು ಆರನೇದಾಗಿ ನಾವು ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡ್ತೀವಿ ಈ ಸಮಯ ಇನ್ನು ಇಲ್ಲ ಈ ವಾಕ್ಯವನ್ನು ಇವತ್ತು ಹೇಳುವಂತ ದೇವರು ಅದ ಸಹಾಯಕ್ಕಾಗಿ ದೇವರು ನಮಗೆ ಸ್ತೋತ್ರವಾಗಲಿ ಎಲ್ಲರಿಗೇನು ನಮಸ್ಕಾರ